ಪ್ರೈಸ್ ದಿ ಲಾರ್ಡ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂತ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇವೆ ಈ ದಿನ ಮತ್ತೊಂದು ಸಾರಿ ಈ ಒಂದು ಯೂಟ್ಯೂಬ್ ಆನ್ಲೈನ್ ಆರಾಧನೆಗೆ ಬರುವಂತ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ನಾನು ಮೊದಲಾಗಿ ನಾನು ದೇವಾದಿ ದೇವನಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇವತ್ತು ನಮ್ಮೊಂದಿಗೆ ಈ ಯೂಟ್ಯೂಬ್ ಆನ್ಲೈನ್ ಆರಾಧನೆಯಲ್ಲಿ ಜಾಯಿನ್ ಆಗುವಂತ ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ಮಧುರವಾದಂತ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರಾ ಓಕೆ ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ನಂಬುತ್ತೇನೆ ಮತ್ತು ನಿಮಗೋಸ್ಕರವಾಗಿ ನಾವು ಅನುದಿನ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ ಯಾರ್ಯಾರೆಲ್ಲ ನಮ್ಮೊಂದಿಗೆ ಸೇರಿ ನಿಜವಾಗಲೂ ಈ ಒಂದು ಆನ್ಲೈನ್ ಆರಾಧನೆಯಲ್ಲಿ ಜಾಯಿನ್ ಆಗಿ ನಿಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ಪ್ರಾರ್ಥನಾ ರಿಕ್ವೆಸ್ಟ್ಗಳನ್ನು ಕಮೆಂಟ್ ಜಾಗದಲ್ಲಿ ಬರೆದು ಅನೇಕರು ಪ್ರಾರ್ಥನಾ ರಿಕ್ವೆಸ್ಟ್ಗಳನ್ನು ನೀವು ಬರೆದು ತಿಳಿಸ್ತಾ ಇದ್ದೀರಿ ಖಚಿತವಾಗಿ ಮರೆಯದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ ಮಾತ್ರವಲ್ಲದೆ ಪ್ರಿಯ ದೇವ್ರ ಮಕ್ಕಳೇ ದೇವನಾಮಕ್ಕೆ ಸ್ತೋತ್ರ ಇದುವರೆಗೂ ದೇವನಾಮಕ್ಕೆ ಮೈಮುಂಟಾಗಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಆಗಿಲ್ಲದೆ ಹೋದರೆ ಇವತ್ತೇ ನೀವು ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ದೇವ್ರಿಗೆ ಸ್ತೋತ್ರ ನೀವು ಸಬ್ಸ್ಕ್ರೈಬರ್ ಆಗುವಾಗ ನಮ್ಮ ಎಲ್ಲ ಸಂದೇಶಗಳು ನಮ್ಮ ಎಲ್ಲ ಮೆಸೇಜ್ಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ನೀವು ಆ ಒಂದು ಸಂದೇಶಗಳನ್ನು ಕೇಳಿ ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಬಹುದು ಓಕೆ ಒಳ್ಳೆಯದಾಗಲಿ ಪ್ರಿಯ ದೇವ್ರ ಮಕ್ಕಳೇ ಓಕೆ ಈ ಸಂದರ್ಭದಲ್ಲಿ ಪ್ರಿಯ ದೇವ್ರ ಮಕ್ಕಳೇ ಸ್ವಲ್ಪ ಸಮಯ ನಾವು ದೇವರನ್ನ ಆರಾಧನೆ ಮಾಡೋಣ ದೇವರನ್ನ ಸ್ತುತಿ ಮಾಡೋಣ ಅದಾದ ನಂತರ ನಾವು ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ನಾವು ಹೋಗೋಣ ದೇವ್ರಿಗೆ ಸ್ತೋತ್ರ ಓಕೆ ಆರಾಧನೆ ತುಂಬ ಇಂಪಾರ್ಟೆಂಟ್ ಆರಾಧನೆ ತುಂಬ ಮುಖ್ಯ ಪ್ರಿಯ ದೇವ್ರ ಮಕ್ಕಳೇ ಹಾಗಾಗಿ ನಾವು ಆರಾಧನೆ ಮಾಡಿ ಸ್ತುತಿ ಮಾಡಿ ಆರಾಧನೆ ಮಾಡಿ ಅದಾದ ನಂತರ ನಾವು ದೇವ್ರ ವಾಕ್ಯಕ್ಕೆ ಹೋಗೋಣ ಸ್ವಲ್ಪ ಸಮಯ ನಾವು ದೇವರನ್ನ ಆರಾಧನೆ ಮಾಡೋಣ ನೀವು ಸಹ ನಮ್ಮೊಂದಿಗೆ ಸೇರಿ ಜಾಯಿನ್ ಆಗಿ ಆ ದೇವರನ್ನ ಆರಾಧನೆ ಮಾಡಿರಿ ದೇವ್ರನ್ನ ಸ್ತುತಿ ಮಾಡಿರಿ ನಾನು ನಂಬುತ್ತೇನೆ ಇವತ್ತು ಈ ಒಂದು ಆನ್ಲೈನ್ ಆರಾಧನೆಗೆ ಬಂದಂಥ ಮಕ್ಕಳು ನೀವು ಬಂದ ಸ್ಥಿತಿಯಲ್ಲಿ ಹೋಗಲ್ಲ ಕರ್ತನು ನಿಮ್ಮನ್ನು ಆಶೀರ್ವದಿಸೇ ಕರ್ತನು ನಿಮ್ಮನ್ನು ಮುಟ್ಟೆ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಮಹತ್ಕಾರ್ಯಗಳನ್ನು ಮಾಡಿ ಈ ಆರಾಧನೆಯಿಂದ ನಿಮ್ಮನ್ನು ಕರೆದುಕೊಂಡು ಹೋಗುವಂಥ ದೇವರಾಗಿದ್ದಾನೆ ಹಾಗಾಗಿ ಓಕೆ ದೇವರಿಗೆ ಸ್ತೋತ್ರ ನಾವೆಲ್ಲರೂ ಸೇರಿ ದೇವರನ್ನ ಆರಾಧನೆ ಮಾಡೋಣ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ ನೊಂದವರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕುಗ್ಗಿದ ಮನಸ್ಸಿಗೆ ಉಜ್ಜೀವನ ಗೊಳಿಸಯ್ಯ ಎಂಬುದಾಗಿ ಈ ಗೀತೆ ಹಾಡಿ ದೇವರನ್ನ ಘನಪಡಿಸೋಣ ಅಂದರೆ ಯಾರ್ಯಾರು ನಿಜವಾಗಲಿ ಇವತ್ತು ಈ ಒಂದು ಆನ್ಲೈನ್ ಆರಾಧನೆಗೆ ಯೂಟ್ಯೂಬ್ ಆನ್ಲೈನ್ ಆರಾಧನೆಗೆ ನೊಂದಂಥ ಸ್ಥಿತಿಯಲ್ಲಿ ಬಂದಿದ್ದರು ಕುಗಿಯೋದಂಥ ಸ್ಥಿತಿಯಲ್ಲಿ ಬಂದಿದ್ದರು ಬಳಲಿ ಹೋದಂಥ ಸ್ಥಿತಿಯಲ್ಲಿ ಬಂದಿದ್ದರು ನಾನು ನಂಬುತ್ತೇನೆ ನಿಜವಾಗಲೂ ಈ ಒಂದು ಸ್ತುತಿ ಗೀತೆಯನ್ನು ಹಾಡುವಾಗ ದೇವರು ನಿಮ್ಮ ಆತ್ಮಗಳನ್ನು ಸಂತೈಸ್ತಾನೆ ದೇವರು ನಿಮ್ಮನ್ನು ಆಧರಿಸ್ತಾನೆ ದೇವರು ನಿಮ್ಮನ್ನು ಬಲಪಡಿಸ್ತಾನಂತ ನಾನು ನಂಬುವಂಥವನಾಗಿದ್ದೇನೆ ಹಲ್ಲೆಲೂಯಾ ಆರಾಧನೆಯಲ್ಲಿ ದೇವರ ಶಕ್ತಿ ಅನುಭವಿಸ್ತೀವಿ ರೀ ಆರಾಧನೆಯಲ್ಲಿ ದೇವ್ರ ಬಲ ಅನುಭವಿಸ್ತೇವೆ ರೀ ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ಅನುಭವಿಸ್ತೀವಿ ರೀ ಒಂದೊಂದು ಸಾರಿ ನಾವು ಆರಾಧನೆಗೆ ಬರುವಾಗ ಕುಗ್ಗಿ ಹೋದ ಸ್ಥಿತಿಯಲ್ಲಿ ಬರ್ತೇವೆ ಸೋತೋದಂಥ ಸ್ಥಿತಿಯಲ್ಲಿ ಬರ್ತೇವೆ ಡಿಪ್ರೆಷನಲ್ಲಿ ಬರ್ತೇವೆ ನಿರಾಶೆಯಲ್ಲಿ ಬರ್ತೇವೆ ನಿಸ್ಸಾಯಕ ಸ್ಥಿತಿಯಲ್ಲಿ ಬರ್ತೇವೆ ಆರಾಧನೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ಒಂದು ಧೈರ್ಯ ಹೊಂದಿಕೊಂಡು ಹೋಗ್ತೇವೆ ಬಲ ಹೊಂದಿಕೊಂಡು ಹೋಗ್ತೇವೆ ಅಂದರೆ ಆರಾಧನೆ ಶಕ್ತಿ ನಮ್ಮನ್ನು ಏನು ಮಾಡುತ್ತೆ ಬದಲಾಯಿಸುತ್ತೆ ನಮ್ಮನ್ನು ಮಾರ್ಪಡಿಸುತ್ತೆ ನಮ್ಮಲ್ಲಿ ಧೈರ್ಯ ಉಂಟು ಮಾಡುತ್ತೆ ಆಧರಣೆ ಉಂಟು ಮಾಡುತ್ತೆ ಬಲ ಉಂಟು ಮಾಡುತ್ತೆ ಪ್ರೀತಿಯವ್ರ ಮಕ್ಕಳೇ ಹಾಗಾಗಿ ಆರಾಧನೆ ಭಾಳ ಮುಖ್ಯ ನಮ್ಮ ಜೀವಿತದಲ್ಲಿ ಹಾಗಾಗಿ ನಾವಿವಾಗ ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಹೋಗೋಣ ನಮ್ಮ ಜೊತೆ ನೀವು ಸಹ ಸೇರಿ ದೇವ್ರನ್ನ ಆರಾಧನೆ ಮಾಡಿರಿ ಥ್ಯಾಂಕ್ ಯು ಒಳ್ಳೆಯದಾಗಲಿ ನೊಂದವರ ಬದುಕಿನಲ್ಲಿ ಹೊಸ ಜೀವನ ನೀಡಯ್ಯ ಕುಗ್ಗಿದ ಮನಸ್ಸಿಗೆ ಉಜ್ಜೀವನಗೊಳಿಸಯ್ಯ ಎಂಬುದಾಗಿ ಈ ಹಾಡನ್ನು ಆಡಿಕೊಂಡು ದೇವರನ್ನು ಘನಪಡಿಸೋಣ ಆಮೆನ್ ಸ್ತೋತ್ರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕುಗ್ಗಿದ ಮನಸ್ಸಿಗೆ ಉಜ್ಜೀವನಗೊಳಿಸಯ್ಯ ಮುಂದವರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕುಗ್ಗಿದ ಮನಸ್ಸಿಗೆ
ಉಂಟಾಗುವ ರಕ್ಷಣೆ ಯಾವಾಗ ಆಗುವುದೆಂದು ನಿರೀಕ್ಷಿಸಿರುವೆ ಸ್ತೋತ್ರ ದೇವರ ನಿನ್ನಿಂದ ಉಂಟಾಗುವ ರಕ್ಷಣೆ ಯಾವಾಗಾಗುವುದೆಂದು ನಿರೀಕ್ಷಿಸಿರುವೆ ದೇವರ ನಿನ್ನಿಂದ ಉಂಟಾಗುವ ರಕ್ಷಣೆ ಯಾವಾಗಾಗುವುದೆಂದು ನಿರೀಕ್ಷಿಸಿರುವೆ ಯಾವಾಗಾಗುವುದೆಂದು ನಿರೀಕ್ಷಿಸಿರುವೆ ಬಂದವರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕೂಗಿದ ಮನಸ್ಸಿಗೆ ಉಜ್ಜೀವನಗೊಳಿಸಯ್ಯ ಬಂದವರ ಬದುಕಿನಲ್ಲಿ ಸ್ತೋತ್ರಪ್ಪ ನನ್ನ ವೇದನೆ ಅರಿತ ದೇವನು ಯಹೋವಾ ರಾಫ ಸೌಖ್ಯವ ನೀಡಿದೆ ನನ್ನ ವೇದನೆ ಅರಿತ ದೇವನೇ ಯಹೋವಾ ರಾಫ ಸೌಖ್ಯವ ನೀಡಿದೆ ನನ್ನ ವೇದನೆ ಅರಿತ ದೇವನೇ ಯಹೋವಾ ರಾಫ ಸೌಖ್ಯವ ನೀಡಿದೆ ಯಹೋವಾ ರಾಫ ಸೌಖ್ಯವ ನೀಡಿದೆ ಮುಂದವರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕೂಗಿದ ಮನಸ್ಸಿಗೆ ಜೀವನಗೊಳಿಸಯ್ಯ ಮುಂದವರ ಬದುಕಿನಲ್ಲಿ ಸ್ತೋತ್ರ ಯಾರ ಸಹಾಯ ಇಲ್ಲದೆ ಹೋದರು ನಿನ್ನ ಕೃಪಾ ಹಸ್ತದಿಂದ ಮೇಲೆ ಎತ್ತಯ್ಯ ಸ್ತೋತ್ರ ಎಲ್ಲರೂ ಸಹ ನಮ್ಮೊಂದಿಗೆ ಸೇರಿ ದೇವರನ್ನು ಆರಾಧಿಸಿರಿ ದೇವರನ್ನು ಸ್ತುತಿಸಿರಿ ಪ್ರಿಯರೇ ಆಮೆನ್ ಯಾರ ಸಹಾಯ ಇಲ್ಲದೆ ಹೋದರು ನಿನ್ನ ಕೃಪಾಸ್ತದಿಂದ ಮೇಲೆ ಎತ್ತಯ್ಯ ಯಾರ ಸಹಾಯ ಇಲ್ಲದೆ ಹೋದರು ನಿನ್ನ ಕೃಪಾಸ್ತದಿಂದ ಮೇಲೆ ಎತ್ತಯ್ಯ ನಿನ್ನ ಕೃಪಾಸ್ತದಿಂದ ಮೇಲೆ ಎತ್ತಯ್ಯ ನಿನ್ನವರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕೂಗಿದ ಮನಸ್ಸಿಗೆ ಉಜ್ಜೀವನಗೊಳಿಸಯ್ಯ ಮುಂದವರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕೂಗಿದ ಮನಸ್ಸಿಗೆ ಉಜ್ಜೀವನಗೊಳಿಸಯ್ಯ ಮುಂದವರ ಬದುಕಿನಲ್ಲಿ ಓಕೆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯ ದೇವ್ರ ಮಕ್ಕಳೇ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಹೌದು ದೇವ್ರ ಸ್ತೋತ್ರ ನೊಂದವರ ಬದುಕಿನಲ್ಲಿ ಹೊಸ ಜೀವ ನೀಡಯ್ಯ ಕುಗ್ಗಿದ ಮನಸ್ಸಿಗೆ ಉಜ್ಜೀವನ ಗೊಳಿಸಯ್ಯ ನಿಜವಾಗಲೂ ಇವತ್ತು ಈ ಒಂದು ಆನ್ಲೈನ್ ಆರಾಧನೆಯಲ್ಲಿ ಯಾರ್ಯಾರು ನಿಜವಾಗಲೂ ನೊಂದು ಹೋದಂಥ ಸ್ಥಿತಿಯಲ್ಲಿ ಬೆಂದು ಹೋದಂಥ ಸ್ಥಿತಿಯಲ್ಲಿ ಕುಗ್ಗಿ ಹೋದಂಥ ಸ್ಥಿತಿಯಲ್ಲಿ ಬಳಲಿ ಹೋದಂಥ ಸ್ಥಿತಿಯಲ್ಲಿ ಒಂದು ರೀತಿ ಡಿಪ್ರೆಷನ್ನಲ್ಲಿ ನಿರಾಶೆಯಲ್ಲಿ ಒಂದು ವೇಳೆ ನಿಜವಾಗಲೂ ನೀವು ಬಂದವರಾಗಿದ್ದರೆ ನಿಜವಾಗಲೂ ನೊಂದು ಬಂದಂಥ ನಿನ್ನ ಜೀವಿತದಲ್ಲಿ ಸೋತು ಬಂದ
ಬಂದಂತ ನಿನ್ನ ಜೀವಿತದಲ್ಲಿ ಕುಗ್ಗಿ ಹೋಗಿ ಬಂದಂತ ನಿನ್ನ ಜೀವಿತದಲ್ಲಿ ಖಂಡಿತವಾಗಿ ನನ್ನ ದೇವರು ನಿನ್ನನ್ನು ಬಲಪಡಿಸುವ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನನ್ನು ಆಧರಿಸುವ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನನ್ನು ಪ್ರೋತ್ಸಾಹಪಡಿಸುವಂತ ದೇವರಾಗಿದ್ದಾನೆ ಮತ್ತು ನಿನ್ನನ್ನು ಆಧರಿಸುವಂತ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಆಮೆನ್, ಹಲ್ಲೆಲೂಯಾ. ಹೌದು, ಯಾಕೆಂದರೆ ದೇವಸ್ತೋತ್ರ, ಪ್ರಪಂಚ ಒಂದು ವೇಳೆ ನಿನ್ನನ್ನು ಆಧರಿಸದೆ ಹೋಗಬಹುದು, ಕೆಲವು ಜನ ನಿನ್ನನ್ನು ಆಧರಿಸದೆ ಹೋಗಬಹುದು. ನಿಜವಾಗಲೂ ಹೇಳ, ಇವತ್ತು ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ನೊಂದವರ ಬದುಕಿನಲ್ಲಿ ಹೊಸ ಜೀವವನ್ನು ನೀಡುವಂಥ ದೇವರಾಗಿದ್ದಾನೆ. ಮತ್ತು ಕುಕ್ಕಿ ಸೋತು ಹೋದ ಸ್ಥಿತಿಯಲ್ಲಿ ಬಂದಂಥ ಒಂದು ಜನರಿಗೆ ಆತನು ಉಜ್ಜೀವನವನ್ನು ಉಜ್ಜೀವನವನ್ನು ಕೊಡುವಂಥ ದೇವರಾಗಿದ್ದಾನೆ. ಆಮೆನ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಎಷ್ಟೋ ಜನರ ಜೀವಿತದಲ್ಲಿ ಆತನು ಎಷ್ಟೋ ಜನರಿಗೆ ಆತನು ಹೊಸ ಜೀವಿತವನ್ನು ಆತನು ಕೊಡ್ತಾ ಇದ್ದಾನೆ ಮತ್ತು ಎಷ್ಟೋ ಜನರನ್ನ ಆತನು ಬಲಪಡಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು ಸಹ ಈ ದಿವಸ ಬಲಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೆನ್. ಓಕೆ, ದೇವನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಮತ್ತೊಂದು ಗೀತೆ ಹಾಡೋಣ. ಮಾಡಿದೆ ಅದ್ಭುತವ, ನನ್ನ ಜೀವಿತವ ಬೆಳಗಿಸಿದೆ, ನನ್ನ ಕುರುಬ ಒಳ್ಳೆ ಕುರುಬ ಎಂಬುದಾಗಿ ಈ ಗೀತೆಯನ್ನು ಹಾಡಿ ದೇವನ ಮಹಿಮೆ ಪಡಿಸೋಣ. ಪ್ರಿಯ ದೇವರ ಮಕ್ಕಳ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಿಜವಾಗಲೂ ಆತನು ಎಷ್ಟೋ ಅದ್ಭುತಗಳನ್ನ ನನ್ನ ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ, ಎಷ್ಟೋ ಸಹಾಯ ನನ್ನ ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ, ಎಷ್ಟೋ ಮೇಲುಗಳನ್ನು ನನ್ನ ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ. ಇನ್ನೂ ಮಾಡ್ತಾ ಬರ್ತಾ ಇದ್ದಾನೆ, ಮುಂದೆ ಸಹ ಮಾಡ್ತಾನೆ. ಹಾಗಾಗಿ ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ದೇವಸ್ತೋತ್ರ, ಅದ್ಭುತಗಳನ್ನು ಮಾಡಿದ, ಮೇಲುಗಳನ್ನು ಮಾಡಿದ, ಸಹಾಯಗಳನ್ನು ಮಾಡಿದ, ಉಪಕಾರಗಳನ್ನು ಮಾಡಿದಂಥ ದೇವರನ್ನ ಇವತ್ತು ರಾತ್ರಿ ಎಲ್ಲರೂ ದೇವರನ್ನ ಆರಾಧನೆ ಮಾಡೋಣ, ದೇವರನ್ನ ಸ್ತುತಿ ಮಾಡೋಣ. ನೀನು ಇವತ್ತು ನಿಜವಾಗಲೂ ದೇವರನ್ನ ಸ್ತುತಿ ಮಾಡಿದರೆ, ದೇವರನ್ನ ಕೊಂಡಾಡಿದರೆ ಇನ್ನೂ ಅನೇಕ ಅದ್ಭುತಗಳು, ಇದು ಪ್ರಾರಂಭ ಮಾತ್ರ, ಇದು ಆರಂಭ ಮಾತ್ರ. ದೇವಸ್ತೋತ್ರ, ಇನ್ನು ಬರುವಂತ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವ್ರು ಮಾಡ್ಲಿಕ್ಕಿದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ಆತನ ಸ್ತುತಿಸ್ತಾ ಇರ್ಬೇಕು ನಾವು, ಆತನ ಕೊಂಡಾಡ್ತಾ ಇರ್ಬೇಕು ನಾವು, ಮಹಿಮೆ ಪಡಿಸ್ತಾ ಇರ್ಬೇಕು ನಾವು. ನಿಲ್ಲಿಸಬಾರ್ದು ಆತನನ್ನ ಆರಾಧಿಸೋದನ್ನು, ನಿಲ್ಲಿಸಬಾರ್ದು ಆತನನ್ನ ಸ್ತುತಿಸೋದನ್ನ. ನಾವು ಆತನನ್ನು ಸ್ತುತಿಸುವಾಗನೇ ಅದ್ಭುತಗಳು ನಡೀತದೆ, ಆರಾಧನೆ ಮಾಡುವಾಗಲೇ ಅದ್ಭುತಗಳು ನಡೀತದೆ. ಇವತ್ತು ಈ ಒಂದು ಆನ್ಲೈನ್ ಅಲ್ಲಿ ನಮ್ಮ ಜೊತೆ ಆರಾಧನೆ ಮಾಡುವಾಗಲೇ ದೇವ್ರ ಶಕ್ತಿ, ದೇವ್ರು ನಿಮ್ಮ ಮೇಲೆ ಕಳಿಸಿ, ದೇವ್ರ ಬಲ ನಿಮ್ಮ ಮೇಲೆ ಕಳಿಸಿ, ದೇವರ ಅಭಿಷೇಕ ನಿಮ್ಮ ಮೇಲೆ ಕಳಿಸಿ, ದೇವರು ನಿಮ್ಮನ್ನು ಗುಣಪಡಿಸುವಂತ ದೇವರಾಗಿದ್ದಾನೆ. ಪ್ರೇರೆ, ಆತನು ಆರಾಧನೆಯಲ್ಲಿ ಜೀವಿಸುವಂತ ದೇವರಾಗಿದ್ದಾನೆ, ಸ್ತುತಿಗಳ ಮಧ್ಯದಲ್ಲಿ ಆತನು ಜೀವಿಸುವಂತ ದೇವರಾಗಿದ್ದಾನೆ. ದೇವಸ್ತೋತ್ರ. ಹಾಗಾಗಿ ಎಲ್ಲರೂ ಮಾಡಿದೆ ಅದ್ಭುತವ ಜೀವಿತವ ಬೆಳಗಿಸಿದೆ ಎಂಬುದಾಗಿ ಈ ಗೀತೆ ಹಾಡಿಕೊಂಡು ದೇವನ ಘನಪಡಿಸೋಣ. ಆಮೆನ್. ಸ್ತೋತ್ರ, ಹಲ್ಲೆಲೂಯಾ. ಮಾಡಿದೆ ಅದ್ಭುತವ, ನನ್ನ ಜೀವಿತವ ಬೆಳಗಿಸಿದೆ, ಮಾಡಿದೆ ಅದ್ಭುತವ, ನನ್ನ ಜೀವಿತವ ಬೆಳಗಿಸಿದೆ, ನನ್ನ ಕುರುಬ ಒಳ್ಳೆ ಕುರುಬ, ನನ್ನ ಕುರುಬ. ಸ್ತೋತ್ರ. ಎಲ್ಲರೂ ಆ ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ, ಮನಸಾರೆ, ಹೃದಯಪೂರ್ವಕವಾಗಿ ನಮ್ಮನ್ನು ಮರೆತು ದೇವರನ್ನ ಆರಾಧನೆ ಮಾಡೋಣ. ಮಾಡಿದೆ ಅದ್ಭುತವ, ಜೀವಿತವ ಬೆಳಗಿಸಿದೆ, ಮಾಡಿದೆ ಅದ್ಭುತವ, ಜೀವಿತವ ಬೆಳಗಿಸಿದೆ, ನನ್ನ ಕುರುಬ ಒಳ್ಳೆ ಕುರುಬ, ನನ್ನ ಕುರುಬ ಒಳ್ಳೆ ಕುರುಬ. ಸ್ತೋತ್ರ. ಹಸಿರು ಹುಲ್ಲಿನ ಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರ ಬಳಿಗೆ ನನ್ನನ್ನು ಬರಮಾಡುವನು. ಚಪ್ಪಾಳೆ ಎಲ್ಲರೂ ಸಹ. ಹ್ಮ್
ಹಸಿರುವಲ್ಲಿನ ಕಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ. ಸ್ತೋತ್ರ. ಹಸಿರುವಲ್ಲಿನ ಕಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರ ಬಳಿಗೆ, ವಿಶ್ರಾಂತಿಕರವಾದ ನೀರ ಬಳಿಗೆ ನನ್ನನ್ನು ಬರಮಾಡುವನು, ಬರಮಾಡುವನು. ನನ್ನ ಕುರುಬ ಒಳ್ಳೆಯ ಕುರುಬ, ನನ್ನ ಕುರುಬ ಒಳ್ಳೆಯ ಕುರುಬ. ಸ್ತೋತ್ರ. ಎಲ್ಲರೂ ಸಹ ಸಂತೋಷವಾಗಿ ಕರ್ಗತ ಕಣಿವೆಯಲ್ಲಡೆಯುವಾಗ ನೀನು ಹತ್ತಿರ ಇರುವುದರಿಂದ ಕಗತ ಕಣಿವೆಯಲ್ಲಡೆಯುವಾಗ ನೀನು ಹತ್ತಿರ ಇರುವುದರಿಂದ ಯಾವ ಕೇಳಿಗೂ ಭಯಪಡೆನು, ಯಾವ ಕೇಳಿಗೂ ಭಯಪಡೆನು. ನೀನು ನನ್ನ ಜೊತೆ ಇರಲು, ನೀನು ನನ್ನ ಜೊತೆ ಇರಲು. ನನ್ನ ಕುರುಬ ಒಳ್ಳೆಯ ಕುರುಬ, ನನ್ನ ಕುರುಬ ಒಳ್ಳೆಯ ಕುರುಬ. ಸ್ತೋತ್ರ. ವೈರಿಯ ಮುಂದೆ ನನಗಾಗಿ ಔತಣವನ್ನ ಸಿದ್ಧ ಮಾಡು, ನನ್ನ ತಲೆಗೆ ತೈಲ ಹಚ್ಚಿ ನನ್ನ ಪಾತ್ರೆ ತುಂಬಿ ವರಸೂಸುವಂತೆ ಮಾಡಿದೆಯಪ್ಪ. ಸ್ತೋತ್ರ ಯೇಸುವೇ. ಗ್ಲೋರಿ. ವೈರಿಯ ಮುಂದೆ ನಮಗಾಗಿ ಔತಣವನ್ನು ಸಿದ್ಧ ಮಾಡುವೆ, ವೈರಿಯ ಮುಂದೆ ನಮಗಾಗಿ ಔತಣವನ್ನು ಸಿದ್ಧ ಮಾಡುವೆ. ನನ್ನ ತಲೆಗೆ ತೈಲವಾಚಿ, ನನ್ನ ತಲೆಗೆ ತೈಲವಾಚಿ ನನ್ನ ಪಾತ್ರೆ ತುಂಬಿ ವರಸುಸುತ್ತದೆ, ನನ್ನ ಪಾತ್ರೆ ತುಂಬಿ ವರಸುಸುತ್ತದೆ. ಸ್ತೋತ್ರ. ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ನಿನ್ನ ನಿಭಾಲಿಸು. ಯೆಹೋವನ ಮಂದಿರದಲ್ಲಿ ಸದಾಕಾಲ ನಾನು ಜೀವಿಸುವೆನು. ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಯಾ ಸ್ತೋತ್ರ. ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಯೆಹೋವನ ಮಂದಿರದಿ ಸದಾಕಾಲ, ಯೆಹೋವನ ಮಂದಿರದಿ ಸದಾಕಾಲ ನಾನು ಜೀವಿಸುವೆನು, ನಾನು ಜೀವಿಸುವೆನು. ನನ್ನ ಕುರುಬ ಒಳ್ಳೆಯ ಕುರುಬ, ನನ್ನ ಕುರುಬ ಒಳ್ಳೆಯ ಕುರುಬ. ಒಳ್ಳೆಯ ಕುರುಬ ನನ್ನ ಕುರುಬ, ಒಳ್ಳೆಯ ಕುರುಬ.
ಹಾಲೆಲೂಯಾ ವಂಡರ್ಫುಲ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಹಾಲೆಲೂಯಾ ವಾವ್ ಎಂಥ ಅದ್ಭುತವಾದಂಥ ಒಂದು ಹಾಡು ದೇವ ಸ್ತೋತ್ರ ನನ್ನ ನಿನ್ನ ಕುರುಬ ಒಳ್ಳೆಯ ಕುರುಬ ನನ್ನನ್ನು ನಿನ್ನ ಹಸಿರು ಗಾವಲುಗಳಲ್ಲಿ ಆತನು ತಂಗಿಸುವಂಥ ಒಂದು ಕುರುಬ ಅಂದರೆ ವಿಶ್ರಾಂತಿಕರವಾದಂಥ ನೀರಿನ ಬಳಿಗೆ ಬರಮಾಡುವಂಥ ಕುರುಬ ನಿನ್ನನ್ನು ನಿನಗೆ ಒಳ್ಳೆಯ ಲೈಫ್ ಕೊಟ್ಟು ನಿನಗೆ ಒಳ್ಳೆಯ ಜೀವನ ಕೊಟ್ಟು ಒಳ್ಳೆಯ ಆರೋಗ್ಯ ಕೊಟ್ಟು ನಿನಗೆ ಒಳ್ಳೆಯ ಫ್ಯೂಚರ್ ಕೊಟ್ಟು ನಿಜವಾಗಲೂ ನಿನ್ನನ್ನು ಒಂದು ಅದ್ಭುತವಾದಂಥ ರೀತಿಯಲ್ಲಿ ನಡೆಸುವಂಥ ಒಬ್ಬ ಕುರುಬನ ಯಾರಪ್ಪ ಅಂದರೆ ಆತನ ಕರ್ತನಾದಂಥ ಯೇಸು ಹಾಗಾಗಿ ಮಗನೇ ಮಗಳೇ ಆ ಕುರುಬನ ಬಳಿಗೆ ನೀನು ಬಾ ದೇವಸ್ತೋತ್ರ ಆತನ ಒಂದು ಒಂದು ಕುರಿಯಾಗಿ ಆತನ ಒಂದು ಮಗಳಾಗಿ ಆತನ ಒಂದು ಮಗನಾಗಿ ಆತನಿಗಾಗಿ ಜೀವಿಸ ಅದಕ್ಕೆ ದಾವಿದನು ಹೇಳ್ತಾನೆ ಯಹೋವನು ನನಗೆ ಕುರುಬನು ನಾನು ಕೊರತೆ ಪಡೆನು ಎಂಬುದಾಗಿ ಹಾಗಾಗಿ ಅಷ್ಟು ದೊಡ್ಡ ವ್ಯಕ್ತಿ ದಾವಿದನು ಹೇಳ್ತಾನೆ ಯಹೋವನು ನನಗೆ ಕುರುಬನು ನಾನು ಕೊರತೆ ಪಡೆನು ಎಂಬುದಾಗಿ ದಾವಿದನಿಗೆ ಕುರುಬನಾಗಿದ್ದಂಥ ಆ ಯೇಸು ಇವತ್ತು ನಿಜವಾಗಲೂ ನಿನಗೂ ಆತನು ಕುರುಬನಾಗಿದ್ದಾನ ಆ ಕುರುಬನನ್ನು ನೀನು ಸಹ ಹಿಂಬಾಲಿಸ್ತಾ ಇದೆಯಾ ಒಂದ್ಸಾರಿ ಪರೀಕ್ಷೆ ಮಾಡಿಕೋ ಈ ಒಂದು ಸಂದರ್ಭದಲ್ಲಿ ಓಕೆ ಮಗನಿ ಮಗಳೇ ಸಹೋದರ ಸಹೋದರಿ ದೇವನಾಮಕ್ಕೆ ಮೈಮುಟ್ಟಾಗಲಿ ಇಷ್ಟು ಹೊತ್ತು ಎಷ್ಟು ಉತ್ತಮವಾದಂಥ ರೀತಿಯಲ್ಲಿ ನಾವು ದೇವರನ್ನ ಸ್ತುತಿ ಮಾಡಿದ್ದೇವೆ ದೇವರನ್ನ ಕೊಂಡಾಡಿದ್ದೇವೆ ದೇವರನ್ನ ಆರಾಧಿಸಿದ್ದೇವೆ ದೇವರನ್ನ ಘನಪಡಿಸಿದ್ದೇವೆ ಪ್ರಿಯ ದೇವರ ಮಕ್ಕಳೇ ನೀವು ಸಹ ಈ ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ಅನುಭವಿಸಿದಿರಿ ದೇವ್ರ ಶಕ್ತಿ ಅನುಭವಿಸಿದಿರಿ ದೇವ್ರ ಬಲ ಅನುಭವಿಸಿದಿರಿ ದೇವರ ಅಭಿಷೇಕವನ್ನು ಅನುಭವಿಸಿದ್ರಿ ಅಂತ ನಾನು ಸಹ ನಂಬುವಂಥವನಾಗಿದ್ದೇನೆ ನಾನು ನಂಬುತ್ತೇನೆ ಪ್ರಿಯ ದೇವ್ರ ಮಕ್ಕಳು ಒಂದು ವೇಳೆ ನಿಜವಾಗಲೂ ನೀವು ಸಹ ಇವತ್ತು ರಾತ್ರಿ ಅನೇಕ ಚಿಂತೆಗಳಿಂದ ಬಂದಿರಬಹುದು ಅನೇಕ ಬಾಧೆಗಳಿಂದ ಬಂದಿರಬಹುದು ಇಕ್ಕಟ್ಟುಗಳಿಂದ ಬಂದಿರಬಹುದು ದುಃಖಗಳಿಂದ ಬಂದಿರಬಹುದು ವೇದನೆಗಳಿಂದ ಬಂದಿರಬಹುದು ಕಣ್ಣೀರಿನಿಂದ ಬಂದಿರಬಹುದು ಏನಪ್ಪ ಈ ಜೀವಿತ ಅಂತೇಳಿ ನೀವು ಆ ಒಂದು ಆಲೋಚನೆಯಿಂದ ಬಂದಿರಬಹುದು ಮಕ್ಕಳ ಕುರಿತಾಗಿ ಅವ್ರ ಫ್ಯೂಚರ್ ಕುರಿತಾಗಿ ಅವ್ರ ಭವಿಷ್ಯದ ಕುರಿತಾಗಿ ಚಿಂತೆಯಿಂದ ಬಂದಿರಬಹುದು ದುಡಿಮೆ ವ್ಯಾಪಾರಗಳ ಕುರಿತಾಗಿ ಚಿಂತೆಯಿಂದ ಬಂದಿರಬಹುದು ಅನೇಕ ಸಮಸ್ಯೆಗಳಿಂದ ಬಂದಿರಬಹುದು ಮಗನ ಮಗಳೇ ಸಹೋದರ ಸಹೋದರಿ ನಾನು ನಂಬುತ್ತೇನೆ ಈ ಆರಾಧನೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ದೇವ್ರ ಸ್ತೋತ್ರ ನಾನು ನಂಬುತ್ತೇನೆ ಒಂದು ಧೈರ್ಯ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ ಒಂದು ಬಲ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ ಯಾಕೆಂದ್ರೆ ದೇವ್ರ ವಾಕ್ಯ ಅಷ್ಟು ದೇವ್ರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ರೀ ದೇವ್ರ ವಾಕ್ಯಕ್ಕೆ ಅಷ್ಟು ಬಲ ಇದೆ ರೀ ದೇವ್ರ ನಮಗೆ ಸ್ತೋತ್ರ ಓಕೆ ಪ್ರಿಯ ದೇವ್ರ ಮಕ್ಕಳೇ ದೇವ್ರ ನಮಗೆ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಮುಂದೆ ನಾವು ಹೋಗ್ಬಿಡೋಣವಾ ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಹೋಗ್ಬಿಡೋಣ ಇವತ್ತು ಜಾಯ್ನ್ ಆದಂಥ ಮಕ್ಕಳು ಮಧ್ಯದಲ್ಲಿ ಯಾರು ಕಟ್ಟಾಗುವಂಥ ಪ್ರಯತ್ನ ಮಾಡಬೇಡ್ರಿ ಅದು ಯಾಕೆಂದರೆ ದೇವ್ರ ಸ್ತೋತ್ರ ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡ್ತಾನೆ ಒಂದೊಂದು ಸಾರಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಸಾರ್ ಈ ವಾಕ್ಯ ನನ್ನ ಜೊತೆಗೆ ಮಾತಾಡಿತು ಈ ವಾಕ್ಯ ನಾನು ಕೇಳಿದಾಗಿಂದ ಒಂದು ಆಧಾರಣೆ ನನಗೆ ಬಂತು ಅಂತ ನಿಮ್ಮ ವಾಕ್ಯಗಳು ಕೇಳಿಸ್ಕೊಳ್ಳುವಾಗ ಸಾರ್ ನಾನು ಎಷ್ಟೋ ಆಶೀರ್ವದಿಸಲ್ಪಡ್ತಾ ಇದ್ದೀನಿ ಅಂತ ಎಷ್ಟೋ ಜನ ನನಗೆ ನಿಜವಾಗ್ಲೂ ಕರೆ ಮಾಡಿ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ ಈ ವಿಷಯದಲ್ಲಿ ನಾನು ತಗ್ಗಿಸ್ಕೊಂಡು ನಾನು ದೇವ್ರ ಮುಂದೆ ತಗ್ಗಿಸ್ಕೊಂಡು ನಾನು ಕೇವಲ ದೇವರಿಗೆ ಮಾತ್ರ ನಾನು ಕೃತಜ್ಞತೆ ನಾನು ಸಲ್ಲಿಸುವಂಥವನಾಗಿದ್ದೇನೆ ಮತ್ತು ದೇವ್ರ ಸ್ತೋತ್ರ ನಮ್ಮ ಚಾನಲ್ನ ಎಷ್ಟೋ ದಿವಸಗಳಿಂದ ತುಂಬ ಜನ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದಾರೆ ನಮ್ಮ ಸಂದೇಶಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ಸೇವೆಯನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮತ್ತು ನಮಗೋಸ್ಕರ ನಮ್ಮ ಸೇವೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ ನಮ್ಮ ಕುಟುಂಬಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಿ ನಿಜವಾಗಲೂ ಇದಕ್ಕೆ ನಾನು ನಿಜವಾಗಲೂ ಹೃದಯಪೂರ್ವಕವಾಗಿ ಕುಟುಂಬವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ನಮ್ಮನ್ನು ಯೂಟ್ಯೂಬ್ ಸೇವೆಯಲ್ಲಿ ಎಷ್ಟೋ ಪ್ರೋತ್ಸಾಹ ಮಾಡಿದರೆ ನಾನು ಯೂಟ್ಯೂಬ್ ಸೇವೆ ಪ್ರಾರಂಭ ಮಾಡಿ ಕೆಲವೇ ಕರೋನಾ ಬಂದಾಗ ಕರೋನಾ ಈ ಕಡೆಯಿಂದ ನಾನು ಪ್ರಾರಂಭ ಮಾಡಿದ್ದು ಆದರೆ ದೇವಸ್ತೋತ್ರ ಕಡಿಮೆ ಅವಧಿಯಲ್ಲೇ ನೀವೆಲ್ಲರೂ ಪ್ರೋತ್ಸಾಹ ಮಾಡುವಾಗ ನೀವೆಲ್ಲರೂ ಸಪೋರ್ಟ್ ಮಾಡುವಾಗ ಕೆಲವು ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಆ ಒಂದು ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ ನಿಜವಾಗಲೂ ನಮ್ಮನ್ನು ದೇವರು ಈ ರೀತಿ ಉಪಯೋಗ ಮಾಡಿಕೊಂಡಿದ್ದಕ್ಕೋಸ್ಕರ ಕೇವಲ ದೇವಾದಿ ದೇವನಿಗೆ ನಾನು ವಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇನ್ನೂ ನಮ್ಮ ಯೂಟ್ಯೂಬ್ ಸೇವೆಯನ್ನು ಪ್ರೋತ್ಸಾಹ ಮಾಡಿರಿ ಸಪೋರ್ಟ್ ಮಾಡಿರಿ ಪ್ರೇಯರ್ ಮಾಡಿರಿ ದೇವ್ರ ಸ್ತೋತ್ರ ಈ ಕರ್ನಾಟಕ ಮಾತ್ರವಲ್ಲ ಕನ್ನಡ ಜನ ಕರ್ನಾಟಕದ ಜನ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿದ್ದಾರೋ ಅವರೆಲ್ಲರಿಗೂ ಸಹ ಈ ವಾಕ್ಯಗಳನ್ನು ತಲುಪಲಿ ಅಂತ ಸಹ ನೀವು ಪ್ರೇಯರ್ ಮಾಡಿ ತುಂಬ ಜನ ಬೇರೆ ಬೇರೆ ದೇಶಗಳಿಂದ ಸಹ ನನಗೆ ಫೋನ್ ಮಾಡ್ತಾರೆ ಕನ್ನಡದ ಜನ ಸರ್ ನಿಮ್ಮ ವಾಕ್ಯ ನಾವು ಕೇಳಿದ್ವಿ ಅಂತ ನನ್ನ ಹತ್ರ ಪ್ರೇಯರ್ ಮಾಡಿಸ್ಕೊಳ್ತಾರೆ ನಿಜವಾಗಲೂ ನಾನು ಅಂದ್ಕೊಂಡಿಲ್ಲ ಈ ಮಟ್ಟಕ್ಕೆ ನಮ್ಮ ಸೇವೆ ಈ ಒಂದು ಯೂಟ್ಯೂಬ್ ಸೇವೆ ಮುಂದುವರಿತದಂತ ಅದಕ್ಕೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೀನಿ ಓಕೆ ದೇವರಿಗೆ ಸ್ತೋತ್ರ ನಿಮ್ಮ ಸಪೋರ್ಟ್ಗಾಗಿ ಮತ್ತೊಂದು ಸಾರಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಓಕೆ ಮುಂದಿನ ಸಮಯಕ್ಕೆ ಹೋಗ್ಬಿಡೋಣ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ
ಆ ದೇವನಾಮಕ್ಕೆ ಮೈಮುಟ್ಟಾಗಲಿ. ಈ ಸಂದರ್ಭದಲ್ಲಿ ಒಂದು ಸಂಗತಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ, ಒಂದು ಅಂಶ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವಂಥ ಒಂದು ವಿಷಯ ಏನಪ್ಪ ಅಂದರೆ, ಯೇಸಯ್ಯ ಆ ಒಂದೇ ಒಂದು ವರವನ್ನು ನನಗೆ ಕೊಡು ಅಂತ. ಇನ್ನೊಂದು ಸರಿ ಹೇಳ, ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿರುವಂಥ ವಿಷಯ ಏನಪ್ಪ ಅಂದರೆ, ಯೇಸಯ್ಯ ಆ ಒಂದೇ ಒಂದು ವರವನ್ನು ನನಗೆ ಕೊಡು ಎಂಬುದಾಗಿ. ವಚನ ಓದೋಣ. ಕೀರ್ತನೆಗಳು ಬರೆದ ಪುಸ್ತಕ ನಿಮ್ಮ ಹತ್ರ ಸತ್ಯವೇದ ಇದ್ದರೆ ಕೂತಂಥ ಜಾಗದಲ್ಲಿ ಬೇಗ ನೀವು ಸತ್ಯವೇದ ತಕ್ಕೊಂಡು ಕೀರ್ತನೆಗಳು ಬರೆದ ಪುಸ್ತಕ 27ನೇ ಕೀರ್ತನೆ 4ನೇ ವಚನಕ್ಕೆ ನಿಮ್ಮ ಸತ್ಯವೇದನ ತೆಗಿರಿ. ದೇವ್ರ ಸ್ತೋತ್ರ. ಈ ಸಂದರ್ಭದಲ್ಲಿ ಪಾಸ್ಟರ್ ಅಮ್ಮ ಆ ವಚನ ಓದ್ತಾರೆ. ಆ ಸಂದರ್ಭದಲ್ಲಿ ನೀವು ಸಹ ವಚನ ನೋಡಿ ದೇವ್ರ ಸ್ತೋತ್ರ. ಈ ವಾಕ್ಯದ ಮೂಲಕ ನಿಜವಾಗಲೂ ದೇವರು ನಿಮ್ಮ ಜೊತೆಗೆ ಮಾತಾಡ್ತಾನೆ ಅಂತ ನಂಬುತ್ತೇನೆ. ದಾವಿದನು ದೇವರ ಹತ್ರ ಒಂದು ವರ ಕೇಳ್ಕೊಳ್ತಾನೆ, ದೇವರೇ ಆ ಒಂದೇ ಒಂದು ವರ ನನಗೆ ಕೊಡು, ಯೆಸಾಯ ಆ ಒಂದೇ ಒಂದು ವರವನ್ನು ನನಗೆ ಕೊಡು ಅಂತ ಕೇಳ್ಕೊಳ್ತಾ ಇದ್ದಾನೆ. ಆ ವರ ಏನು ದಾವಿದನು ಕೇಳ್ಕೊಂಡ ಅಂಥದ್ದು ಏನಿರ್ಬೋದು ಆ ವರ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಆ ಇವತ್ತು ವಾಕ್ಯ ಕೇಳಿಸ್ಕೊಳ್ಳುವಾಗ ನಾವು ಸಹ ಇವತ್ತು ಆನ್ಲೈನ್ ಆರಾಧನೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಿಜವಾಗಲೂ ಆ ವರ ದಾವಿದನು ದೇವರ ಹತ್ರ ಕೇಳ್ಕೊಂಡಂಥ ಆ ವರ ನಾನು ನೀವುಗಳು ಹೊಂದಿಕೊಂಡೇ ಹೋಗೋಣ. ದೇವರ ನಾಮಕ್ಕೆ ಮೈ ಮುಂಟಾಗಲಿ. ಪಾಶ್ರಮ ವಾಕ್ಯ ಓದ್ತಾರೆ. ಕೀರ್ತನೆಗಳು ಬರೆದ ಪುಸ್ತಕ 27ನೇ ಕೀರ್ತನೆ 4ನೇ ವಚನ ಪ್ರಿಯರಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ವಾವ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಬಹಳ ಇಷ್ಟವಾದಂಥ ವಚನ ಈ ಕೀರ್ತನೆ. ದಾವಿದನ ಕೀರ್ತನೆಗಳಲ್ಲಿ ಈ ಒಂದು ಕೀರ್ತನೆ ಮತ್ತು ಈ ವಚನ ನನಗೆ ತುಂಬ ಬಹಳ ಇಷ್ಟವಾದಂಥ ವಚನ. ಕೇಳಿಸ್ಕೋಬೇಕು, ನಾನು ಇದನ್ನು ವಿವರಿಸಲಿಕ್ಕೆ ಹೋಗ್ತಾನೆ. ಕೀರ್ತನೆ 27:4 ಈಗ ಪಾಸ್ಟ್ರಮ ಓದಿದಂತೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು ಅಂತ ದಾವಿದನು ಹೇಳ್ತಾ ಇದ್ದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ದಾವಿದನು ದೇವರ ಹತ್ರ ಒಂದು ವರ ಕೇಳ್ತಾ ಇದ್ದಾನೆ. ದೇವರ ಹತ್ರ ಕೇಳ್ತಾ ಇದ್ದಾನೆ, ದೇವ ನಾನು ನಿನ್ನ ಹತ್ರ ಒಂದೇ ಒಂದು ವರ ಕೇಳ್ಕೊಳ್ತೀನಪ್ಪ, ದಯಮಾಡಿ ನೀ ನನಗೆ ಆ ವರ ಕೊಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾನೆ. ಹಾಗಾದ್ರೆ ಮಗನಿ ಮಗಳೇ, ಸಹೋದರ ಸಹೋದರಿ, ದಾವಿದನು ದೇವರ ಹತ್ರ ಕೇಳಿದಂತ ಆ ಒಂದೇ ಒಂದು ವರ ಯಾವುದಂತ ನಾನು ನಿಮ್ಗೆ ಹೇಳ್ತೇನೆ. ಏನಪ್ಪ ಒಂದು ವರ ಅಂದ್ರೆ, ಇನ್ನೊಂದ್ಸಾರಿ ಜ್ಞಾಪಕ ಮಾಡ್ತಾನೆ, ಹೇಳ್ತಾನೆ, ದೇವ ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು. ಏನು ದಾವಿದನು ದೇವರ ಹತ್ರ ಕೇಳಿಕೊಳ್ಳುವಂಥ ವರ, ದಾವಿದನು ಕೇಳಿಕೊಳ್ಳುವಂಥ ಒಂದೇ ಒಂದು ವರ ಯಾವುದು ಏನು ಗೊತ್ತಾ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕರ್ತನಲ್ಲಿ ಪ್ರೀತಿಯ ದೇವ್ರ ಮಕ್ಕಳೇ, ದಾವಿದನು ದೇವರ ಹತ್ರ ಕೇಳ್ಕೊಳ್ಳುವಂಥ ಆ ಒಂದೇ ಒಂದು ವರ ಏನಪ್ಪ ಅಂದರೆ, ದೇವ ಜೀವಮಾನದಲ್ಲೆಲ್ಲ ನಿನ್ನ ಮನೆಯಲ್ಲಿ ವಾಸ ಮಾಡುತ್ತಾ, ನಿನ್ನ ಆಲಯದಲ್ಲಿ ವಾಸ ಮಾಡುತ್ತಾ, ನಿನ್ನ ಪಾದದಲ್ಲಿ ವಾಸ ಮಾಡುತ್ತಾ ನಿನ್ನ ಪ್ರಸನ್ನತೆ ಹೊಂದ್ಕೋಬೇಕು ನಾನು, ನಿನ್ನ ಅಭಿಷೇಕ ಹೊಂದ್ಕೋಬೇಕು ನಾನು, ನಿನ್ನ ಒಂದು ಶಕ್ತಿ ಹೊಂದ್ಕೋಬೇಕು ನಾನು, ಪರಿಶುದ್ಧಾತ್ಮನ ಶಕ್ತಿ ಹೊಂದ್ಕೋಬೇಕು ನಾನು ಅಂತ ದಾವಿದನು ದೇವರ ಹತ್ರ ಆ ವರ ಕೇಳ್ತಾ ಇದ್ದಾರೆ. ವಾವ್, ಎಂಥ ಅದ್ಭುತವಾದಂಥ ಒಂದು ಪ್ರಾರ್ಥನೆ ನೋಡ್ರಿ ಮಗನಿ ಮಗಳೇ, ಸಹೋದರ ಸಹೋದರಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ದಾವಿದನು ದೇವರ ಹತ್ರ ಹಣ ಕೊಡಪ್ಪ ಅಂತ ಕೇಳ್ತಾ ಇಲ್ಲ, ಆಸ್ತಿ ಕೊಡಪ್ಪ ಅಂತ ಕೇಳ್ತಾ ಇಲ್ಲ, ಬೆಳ್ಳಿ ಕೊಡಪ್ಪ ಅಂತ ಕೇಳ್ತಾ ಇಲ್ಲ, ಬಂಗಾರ ಕೊಡಪ್ಪ ಅಂತ ಕೇಳ್ತಾ ಇಲ್ಲ, ಶ್ರೀಮಂತಿಕೆ ಕೊಡಪ್ಪ ಅಂತ ಕೇಳ್ತಾ ಇಲ್ಲ, ಪದವಿ ಕೊಡಪ್ಪ ಅಂತ ಕೇಳ್ತಾ ಇಲ್ಲ, ಅಧಿಕಾರ ಕೊಡಪ್ಪ ಅಂತ ಕೇಳ್ತಾ ಇಲ್ಲ. ನಾವನ ದೇವರ ಹತ್ರ ಬಂದಾಗ, ದೇವರೇ ನನಗೆ ಹಣ ಕೊಡಪ್ಪ, ದೇವರೇ ಸಾಲ ತೀರಿಸಪ್ಪ, ದೇವರೇ ಸಂತಾನ ಇಲ್ಲ ಸಂತಾನ ಕೊಡಪ್ಪ, ದೇವರೇ ದುಡಿಮೆ ಕೊಡಪ್ಪ, ದೇವರೇ ವ್ಯಾಪಾರ ಕೊಡಪ್ಪ, ದೇವರೇ ಕಾಯಿಲೆ ತೆಗೆದಾಕಪ್ಪ, ದೇವರೇ ನನ್ನ ಬಡತನ ತೆಗೆದಾಕಪ್ಪ, ದೇವರೇ ಹೀಗೆ ಅನೇಕ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಾನು ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಾವಿದನ ಪ್ರಾರ್ಥನೆನ ಒಂದ್ಸಾರಿ ಜ್ಞಾಪಕ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ದಾವಿದನ ಯಾಕೆ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಪ್ರಾರ್ಥನೆ ಮಾಡ್ತಾನೆ, ದೇವ ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಆಲಯದಲ್ಲೇ ನಾನು ವಾಸ ಮಾಡಬೇಕು, ಮತ್ತೆ ನಿನ್ನ ಪ್ರಸನ್ನತೆ ನಾನು ನೋಡಬೇಕು ಅಂತ. ಏನ್ರಿ ದಾವಿದನ ಹಣ ಕೇಳ್ಕೊಳ್ದಂಗೆ, ಆಸ್ತಿ ಕೇಳ್ಕೊಳ್ದಂಗೆ, ಬೆಳ್ಳಿ ಕೇಳ್ಕೊಳ್ದಂಗೆ, ಬಂಗಾರ ಕೇಳ್ದಂಗೆ, ದೇವರೇ ನಿನ್ನ ಪ್ರಸನ್ನತೆ ನಾನು ನೋಡಬೇಕಪ್ಪ, ನಿನ್ನ ಪ್ರಸನ್ನತೆ ನಾನು ಹೊಂದ್ಕೋಬೇಕಪ್ಪ, ನಿನ್ನ ಶಕ್ತಿ ನಾನು ಹೊಂದ್ಕೋಬೇಕಪ್ಪ, ನಿನ್ನ ಅಭಿಷೇಕ ನಾನು ಹೊಂದ್ಕೋಬೇಕಪ್ಪ ಅಂತ ಯಾಕೆ ದಾವಿದನ ಈ ರೀತಿ ಕೇಳ್ತಾನೆ ಕೇಳ್ರಿ. ಯಾಕೆ ಕೇಳ್ತಾನಂದ್ರೆ, ದಾವಿದನಿಗೆ ಒಂದು ಸತ್ಯ ಗೊತ್ತು, ದಾವಿದನಿಗೆ ಒಂದು ಸೀಕ್ರೆಟ್ ಗೊತ್ತು. ಏನಪ್ಪ ಒಂದು ಸೀಕ್ರೆಟ್ ಅಂದ್ರೆ,
ದೇವರ ಪ್ರಸನ್ನತೆ ಒಂದೇ ನನ್ನ ಮೇಲಿದ್ರೆ ದೇವರ ಅಭಿಷೇಕ ಒಂದೇ ನನ್ನ ಮೇಲಿದ್ರೆ ದೇವರ ಶಕ್ತಿ ಒಂದೇ ನನ್ನ ಮೇಲಿದ್ರೆ ದೇವರ ಬಲ ಒಂದೇ ನನ್ನ ಮೇಲಿದ್ರೆ ಈ ಹಣ ಈ ಆಸ್ತಿ ಈ ಬೆಳ್ಳಿ ಈ ಬಂಗಾರ ಈ ಶ್ರೀಮಂತಿಕೆ ಈ ಅಧಿಕಾರ ಈ ಸ್ವಸ್ಥತೆ ಎಲ್ಲವೂ ನನ್ನನ್ನು ಹಿಂಬಾಲಿಸುವಂತದ್ದಾಗಿದೆ ಹಲ್ಲೆಲೂಯಾ ದೇವರು ನಿಮ್ಮ ಜೊತೆಗಿದ್ರೆ ದೇವರ ಶಕ್ತಿ ನಿಮ್ಮ ಜೊತೆಗಿದ್ರೆ ದೇವರ ಬಲ ನಿಮ್ಮ ಜೊತೆಗಿದ್ರೆ ದೇವರ ಕೃಪೆ ನಿಮ್ಮ ಜೊತೆಗಿದ್ರೆ ಹಣನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲರಿ ಆಸ್ತಿ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲರಿ ಬೆಳ್ಳಿ ಬಂಗಾರನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲರಿ ಪದವಿ ಅಧಿಕಾರ ಸ್ಥಾನಮಾನಗಳನ್ನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲರಿ ದೇವರು ಒಂದೇ ನಿಮ್ಮ ಜೊತೆಗಿದ್ರೆ ದೇವರ ಶಕ್ತಿ ಒಂದೇ ನಿಮ್ಮ ಜೊತೆಗಿದ್ರೆ ದೇವರ ಬಲ ಒಂದೇ ನಿಮ್ಮ ಜೊತೆಗಿದ್ರೆ ದೇವರ ಅಭಿಷೇಕ ಒಂದೇ ನಿಮ್ಮ ಜೊತೆಗಿದ್ರೆ ದೇವರ ಪ್ರೆಸೆನ್ಸ್ ಒಂದೇ ನಿಮ್ಮ ಜೊತೆಗಿದ್ರೆ ಎಲ್ಲವನ್ನು ನಿಮ್ಮನ್ನು ಹುಡ್ಕೊಂಬರುತ್ತೆ ಹಣ ಆಸ್ತಿ ಬೆಳ್ಳಿ ಬಂಗಾರ ಶ್ರೀಮಂತಿಕೆ ಎಲ್ಲ ನಿಮ್ಮನ್ನು ಹುಡ್ಕೊಂಬರುತ್ತೆ ಪ್ರಿಯ ದೇವ್ರ ಮಕ್ಕಳೇ ಈ ಸೀಕ್ರೆಟ್ ದಾವಿದನಿ ಗೊತ್ತು ಅದಕ್ಕೆ ದಾವಿದನ ಹಣ ಕೊಡನಿಲ್ಲ ಆಸ್ತಿ ಕೊಡನಿಲ್ಲ ಬೆಳ್ಳಿ ಕೊಡನಿಲ್ಲ ಆತನು ಕೇಳು ದೇವ ನಿನ್ ಪ್ರಸನ್ನತೆ ಕೊಡಪ್ಪ ದೇವ ನಿನ್ ಶಕ್ತಿನ ನೋಡ್ಬೇಕಪ್ಪ ದೇವ ನಿನ್ ಫಲನ ನೋಡ್ಬೇಕಪ್ಪ ಅಂತ ಇವತ್ತು ಈ ಒಂದು ಆನ್ಲೈನ್ ನಮ್ಮೊಂದಿಗೆ ಈ ವಾಕ್ಯವನ್ನು ಕೇಳಿಸ್ತಿರುವಂತ ಪ್ರೀತಿಯ ಮಗನೇ ಮಗಳೇ ಸಹೋದರ ಸಹೋದರಿ ಒಂದು ಮಾತು ಹೇಳ ದೇವರೇ ನಿನ್ ದಾವಿದನ ತರ ಪ್ರೇಯರ್ ಮಾಡು ದೇವ ನಾನು ನಿನ್ ಶಕ್ತಿ ನೋಡ್ಬೇಕಪ್ಪ ನಾನು ನಿನ್ ಫಲ ನೋಡ್ಬೇಕಪ್ಪ ನಾನು ನಿನ್ ಅಭಿಷೇಕ ನೋಡ್ಬೇಕಪ್ಪ ನಾನು ನಿನ್ ಶಕ್ತಿನ ಅನುಭವಿಸ್ಬೇಕಪ್ಪ ನಾನು ನಿನ್ ಫಲನ ಅನುಭವಿಸ್ಬೇಕಪ್ಪ ನಾನು ನಿನ್ನ ಪ್ರೆಸೆನ್ಸ್ ಅನುಭವಿಸ್ಬೇಕಪ್ಪ ಅಂತೇಳಿ ದೇವರ ಶಕ್ತಿ ಹೊಂದಿಕೊಳ್ಳೋಕ್ಕೋಸ್ಕರ ದೇವರ ಅಭಿಷೇಕ ಹೊಂದಿಕೊಳ್ಳೋಕ್ಕೋಸ್ಕರ ನೀವು ಪ್ರೇಯರ್ ಮಾಡ್ರಿ ದೇವ್ರಿಗೆ ಸ್ತೋತ್ರ ದೇವ್ರ ಶಕ್ತಿ ಒಂದೇ ನೀವು ಹೊಂದ್ಕೊಂಡ್ರೆ ದೇವ್ರ ಫಲ ಹೊಂದಿಕೊಂಡ್ರೆ ಎಲ್ಲವೂ ನಿಮ್ಮನ್ನು ಹುಡ್ಕೊಂಬರುತ್ತೆ ರೀ ಎಲ್ಲ ನಿಮ್ಮನ್ನು ಹುಡ್ಕೊಂಬರುತ್ತೆ ದೇವ್ರ ನಾಮಕ್ಕೆ ಸ್ತೋತ್ರ ಅದಕ್ಕೆ ಕೀರ್ತನೆ 23:6 ಅದೇ ದಾವಿದನ್ ಏನ್ ಹೇಳ್ತಾರೆ ನೋಡ್ರಿ ಏನ್ ಹೇಳ್ತಾರೆ ನೋಡ್ರಿ ಕೀರ್ತನೆ 23:6 ದಾವಿದನು ಪಾಸ್ಟರ್ ಓದ್ತಾರೆ ನೋಡ್ರಿ ಕೀರ್ತನೆ 23:6 ಪ್ರೈಸ್ ದಿ ಲಾರ್ಡ್ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು ಗಮನಿಸಿದ್ರಾ ದೇವ್ರ ಸ್ತೋತ್ರ ಇಲ್ಲಿ ದಾವಿದನ್ ಹೇಳ್ತಾನೆ ನಾನು ಶುಭವನ್ನ ಕೃಪೆಯನ್ನ ನಾನು ಹುಡ್ಕೊಂಡು ಹೋಗ್ಲಿಲ್ಲ ಶುಭ ಕೃಪೆ ಹುಡ್ಕೊಂಡು ಹೋಗ್ಲಿಲ್ಲ ದೇವ್ರ ಸ್ತೋತ್ರ ದಾವಿದ್ ಹೇಳ್ತಾನೆ ಈಗೋ ನಾನು ಏನು ಇವೆಲ್ಲ ಹುಡ್ಕೊಂಡು ಹೋಗ್ಲಿಲ್ಲ ಆ ಶುಭವು ಕೃಪೆಯು ಅವುಗಳೇ ನನ್ನನ್ನು ಹುಡ್ಕೊಂಡು ಬಂದವು ವಾ 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 ದೇವ್ರ ಸ್ತೋತ್ರ ಆತನ ಹುಡ್ಕೊಂಡು ಹೋಗಿದ್ದೇನು ದೇವ್ರ ಸ್ತೋತ್ರ ದೇವ್ರನ್ನ ಹುಡ್ಕೊಂಡು ಅದನು ಆತನ ಬೇಡ್ಕೊಂಡಿದ್ದೇನು ದೇವ್ರ ಪ್ರಸನ್ನತೆಗೋಸ್ಕರ ದೇವ್ರ ಅಭಿಷೇಕಕ್ಕೋಸ್ಕರ ಆದರೆ ಇಲ್ಲಿ ದಾವಿದನ್ ಹೇಳ್ತಾನೆ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ಅವು ನನ್ನನ್ನು ಹಿಂಬಾಲಿಸಿದವು ಹಿಂಬಾಲಿಸುವವು ಎಂಬುದಾಗಿ ಮಗನಿ ಮಗಳೇ ಸಹೋದರ ಸಹೋದರಿ ಇವತ್ತು ನಿಜವಾಗಲು ದಾವಿದನ ಕೇಳಿದಂಥ ಒಂದೇ ಒಂದು ವಾರ ದೇವ ನಿನ್ನ ಪ್ರಸನ್ನತೆ ನಾನು ನೋಡಬೇಕು ನಿನ್ನ ಶಕ್ತಿ ನೋಡಬೇಕು ಇವತ್ತು ಸಹ ನಿಜವಾಗಲು ನೀನು ದೇವರ ಪ್ರಸನ್ನತೆ ಹೊಂದ್ಕೋಬೇಕಂತ ನೀನು ಪ್ರಾರ್ಥಿಸಿದ್ರೆ ದೇವರ ಪ್ರಸನ್ನತೆ ನೋಡಬೇಕಂತ ಪ್ರಾರ್ಥಿಸಿದ್ರೆ ಬಯಸಿದ್ರೆ ದೇವ್ರ ಒಂದು ಮಾತು ಹೇಳ ಯಾವ ದೇವರಾದರೂ ದಾವಿದನನ್ನ ಶುಭವು ಕೃಪೆಗಳು ಹಿಂಬಾಲಿಸುವಂತೆ ಮಾಡಿದನೋ ಅದೇ ದೇವರು ನಿನ್ನ ಜೀವಿತದಲ್ಲಿ ಕೂಡ ದೇವಶೋತ್ರ ಶುಭವು ಕೃಪೆಗಳನ್ನ ಹಿಂಬಾಲಿಸುವಂತೆ ಮಾಡ್ತಾನೆ ಹಾಲಲ್ಲೂಯ್ಯ ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯ ದೇವ್ರ ಮಕ್ಕಳೇ ದೇವರಿಗೆ ಸ್ತೋತ್ರ ಉಂಟಾಗಲಿ ಈ ದಿವಸ ದಾವಿದನು ಮಾಡಿದಂಥ ಆ ಪ್ರಾರ್ಥನೆ ನಿಜವಾಗ್ಲೂ ಭಾಳ ವಿಶೇಷವಾದಂಥ ಪ್ರಾರ್ಥನೆ ದೇವ ನಿನ್ನ ಪ್ರಸನ್ನತೆ ನಾನು ನೋಡ್ಬೇಕು ಒಂದು ಮಾತು ಹೇಳ ಅವನಿಗೆ ಗೊತ್ತಿತ್ತು ದೇವಶೋತ್ರ ಮಗನೇ ದೇವ್ರ ಪ್ರಸನ್ನತೆ ಭಾಳ ಪವರ್ಫುಲ್ ರೀ ದೇವರ ಶಕ್ತಿ ಭಾಳ ಪವರ್ಫುಲ್ ರೀ ಇನ್ನೊಂದು ಮಾತು ಹೇಳ್ತೇನೆ ದೇವಶೋತ್ರ ಈಗ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮನ್ನ ಮೇಲೆ ತರಲಿಕ್ಕಾಗಲ್ಲ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ನಿಮ್ಮನ್ನ ಮೇಲೆ ತರಲಿಕ್ಕಾಗಲ್ಲ ಯಾವುದೇ ಒಂದು ಸಾಮಾಜಿಕ ಬಲ ನಿಮ್ಮನ್ನ ಮೇಲೆ ತರಲಿಕ್ಕಾಗಲ್ಲ ಆರ್ಥಿಕ ಬಲ ನಿಮ್ಮನ್ನ ಮೇಲೆ ತರಲಿಕ್ಕಾಗಲ್ಲ ಒಂದು ಮಾತು ಹೇಳ ನಿನ್ನ ಮೇಲೆ ದೇವರ ಪ್ರಸನ್ನತೆ ಒಂದೇ ಇದ್ರೆ ನಿನ್ನ ಮೇಲೆ ದೇವರ ಶಕ್ತಿ ಒಂದೇ ಇದ್ರೆ ಈಗ ದೇವರ ಪ್ರಸನ್ನತೆ ನಿನ್ನ ಮೇಲೆ ತರುವಂಥದ್ದಾಗಿದೆ ದೇವರ ಶಕ್ತಿ ನಿನ್ನ ಮೇಲೆ ತರುವಂಥದ್ದಾಗಿದೆ ಅಲ್ಲೆಲೂಯ ಒಂದು ಮಾತು ಹೇಳ ಮಗನೇ ಮಗಳೇ ಸಹೋದ್ರ ಸಹೋದರಿ ದಾವಿದನು ಕುರಿ ಕಾಯುವಂಥ ಸಾಧಾರಣ ಮನುಷ್ಯರೇ ಆದರೆ ದೇವರ ಅಭಿಷೇಕ ಅವನು ಹೊಂದಿಕೊಳ್ಳುವಾಗ ದೇವರ ಪ್ರಸನ್ನತೆ ಅವನು ಹೊಂದಿಕೊಳ್ಳುವಾಗ ದೇವರ ಒಂದು ಪವಿತ್ರಾತ್ಮನ ಶಕ್ತಿ ಅವನು ಹೊಂದಿಕೊಳ್ಳುವಾಗ ಆ ಪವಿತ್ರಾತ್ಮನ ಶಕ್ತಿ ಆ ದೇವರ ಶಕ್ತಿ ಆ ಸಾಧಾರಣ ದಾವಿದನನ್ನು ಇಸ್ರಾಯೇಲಿಗೆ ರಾಜ ಆಗುವಂತೆ ದೇವ್ರು ಮಾಡಿದನ್ರಿ
ಹಲ್ಲೆಲೂಯಾ ದೇವರ ನಾಮಕ್ಕೆ ಮೈಮುಂಟಾಗಲಿ ಮಗನೇ ಮಗಳೇ ಸಹೋದರ ಸಹೋದರಿ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಅದಕ್ಕೆ ನಾನು ಹೇಳ್ತಾನೆ ಇವತ್ತು ಪರಿಶುದ್ಧಾತ್ಮ ದೇವರು ನಮಗೆ ತಿಳಿಸುವಂತ ಒಂದು ದೊಡ್ಡ ಸತ್ಯ ಏನು ಗೊತ್ತಾ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ನಿಜವಾದಂತ ಬಲ ಅಲ್ಲ ಒಬ್ಬ ವ್ಯಕ್ತಿಗೆ ಹಣ ಬಲ ನಿಜವಾದಂತ ಬಲ ಅಲ್ಲ ಒಬ್ಬ ವ್ಯಕ್ತಿಗೆ ರಾಜಕೀಯ ಬಲ ನಿಜವಾದಂತ ಬಲ ಅಲ್ಲ ದೇವರಿಗೆ ಸ್ತೋತ್ರ ಒಬ್ಬ ವ್ಯಕ್ತಿಗೆ ನಿಜವಾದಂತ ಬಲ ಅದು ದೇವರ ಪ್ರಸನ್ನತೆ ಅದು ದೇವರ ಶಕ್ತಿ ಹಲ್ಲೆಲೂಯಾ ಒಂದು ಮಾತು ಹೇಳ ನಿನಗೊಂದು ಪೊಲೀಸ್ ಪವರ್ ಇಲ್ಲದೆ ಇರಬಹುದು ನಿನಗೊಂದು ಪೊಲಿಟಿಕಲ್ ಪವರ್ ಇಲ್ಲದೆ ಇರಬಹುದು ನಿನಗೊಂದು ಆರ್ಥಿಕ ಬಲ ಇಲ್ಲದೆ ಇರಬಹುದು ಒಂದು ಮಾತು ಹೇಳ ನಿನಗೆ ದೇವರ ಬಲ ಇದೆ ನಿನಗೆ ದೇವರ ಶಕ್ತಿ ಇದೆ ನಿನಗೆ ದೇವರ ನಡೆಸುವಿಕೆ ಇದೆ ನಿನ್ನ ಮೇಲೆ ದೇವರ ಕೃಪೆ ಇದೆ ನಿನಗೆ ಯಾವ ಬಲ ಇಲ್ಲ ಅಂದ್ರು ದೇವ್ರ ಬಲ ನಿನಗಿರೋದ್ರ ನಿಮಿತ್ತ ದೇವ್ರು ನಿನ್ನ ಮೇಲೆ ತರ್ತಾನೆ ನೀನು ಚಿಂತನೆ ಮಾಡಬೇಡ ಪ್ರಿಯ ದೇವ್ರ ಮಕ್ಕಳೇ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಬೇಕಾದ್ರೆ ಕೀರ್ತನೆ 28:7 ಅದ್ಭುತವಾದಂತ ಒಂದು ಮಾತನ್ನ ದಾವಿದನ್ ಹೇಳ್ತಾನೆ ನೋಡೋಣ ಇನ್ನೊಂದು ಕೀರ್ತನೆ 28:7 ಪ್ರೈಸ್ ದ ಲಾರ್ಡ್ ಯೆಹೋವನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ ನಾನು ಆತನಲ್ಲಿ ಭರವಸೆ ಬಿಟ್ಟೆನು ನನಗೆ ಸಹಾಯವೂ ಉಂಟಾಯಿತು ಏನು ಅದ್ಭುತವಾದಂತ ಮಾತು ನೋಡ್ರಿ ದಾವಿದ ಹೇಳ್ತಾನೆ ಯೆಹೋವನೇ ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ ನಾನು ಆತನಲ್ಲಿ ಭರವಸೆ ಇಟ್ಟೆನು ನನಗೆ ಸಹಾಯ ಉಂಟಾಯಿತು ಬಾ ದೇವ್ರಿಗೆ ಸ್ತೋತ್ರ ಈಗ ಯಾರ್ರಿ ದಾವಿದನಿಗೆ ಬಲ ನೋಡ್ರಿ ದಾವಿದನ ಹೇಳ್ತಾನೆ ಯೆಹೋವನೇ ನನಗೆ ಬಲ ಯೆಹೋವನೇ ನನಗೆ ಗುರಾಣಿ ನಾನು ಇನ್ಯಾರ ಮೇಲೆ ಭರವಸೆ ಇಡಲಿಲ್ಲ ನಾನು ಆತನ ಮೇಲೆ ಭರವಸೆ ಇಟ್ಟೆ ನಾನು ಆತನ ಮೇಲೆ ನಂಬಿಕೆ ಇಟ್ಟೆ ನಾನು ಆತನ ಮೇಲೆ ವಿಶ್ವಾಸ ಇಟ್ಟೆ ಈಗ ಆತನಿಂದಲೇ ನನಗೆ ಸಹಾಯ ಉಂಟಾಯಿತು ಅಂತ ಬರಿತಾ ಇದ್ದಾನ್ರಿ ದೇವ್ರಿಗೆ ಸ್ತೋತ್ರ ಒಂದು ವೇಳೆ ಮನುಷ್ಯರ ಮೇಲೆ ಭರವಸೆ ಇಟ್ಟು ಸಹಾಯ ಮಾಡ್ತಾನಂತ ಮನುಷ್ಯರ ಮೇಲೆ ಭರವಸೆ ಇಟ್ಟು ಸಹಾಯ ಹೊಂದದಂಗೆ ದೇವ್ರಿಗೆ ಸ್ತೋತ್ರ ನೀನು ಬೇಸ್ತರದಿಂದ ಬಂದಿರಬಹುದು ಮನುಷ್ಯರು ಸಹಾಯ ಮಾಡ್ತಾರಂತೇಳಿ ಅದನ್ನ ನೀನು ನಂಬಿ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಬಾ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಬಾ ನಾನು ನಿನ್ನ ನೋಡ್ಕೊತೀನಿ ಬಾ ನಾನು ನಿನ್ಗೆ ಹಣ ಕಟ್ತೀನಿ ಬಾ ನಾನು ನಿನ್ಗೆ ಉದ್ಯೋಗ ಕೊಡಿಸ್ತೀನಿ ಬಾ ನಾನು ನಿನ್ನ ಸಾಕ್ತೀನಿ ಬಾ ನಾನು ನಿನ್ನ ಸಂರಕ್ಷಿಸ್ತೀನಿ ಬಾ ಅಂತೇಳಿ ಅವ್ರು ಹೇಳಿದ ಮಾತು ಕೇಳಿ ನೀನು ಹೋಗಿ ಒಂದು ವೇಳೆ ಸ್ವಲ್ಪ ದಿನ ನೋಡ್ಕೊಂಡಂಗೆ ಮಾಡಿ ಸ್ವಲ್ಪ ದಿನ ಹೆಲ್ಪ್ ಮಾಡ್ದಂಗೆ ಮಾಡಿ ಸ್ವಲ್ಪ ದಿನ ಸಹಾಯ ಮಾಡ್ದಂಗೆ ಮಾಡಿ ಒಂದು ವೇಳೆ ಅರ್ಧಕ್ಕೆ ಕೈ ಬಿಟ್ಟು ಇವತ್ತು ನಿನ್ನ ಪರಿಸ್ಥಿತಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಆ ರೀತಿ ಆಗಿದೆಯೋ ಏನೋ ಆದರೆ ಒಂದು ಮಾತು ಹೇಳ ನೀನು ದೇವ್ರ ಮೇಲೆ ಭರವಸೆ ಇಡುವುದಾದರೆ ದಾವಿದನ ಹಾಗೆ ದೇವ್ರ ಮೇಲೆ ನೀನು ಭರವಸೆ ಇಡೋದಾದರೆ ದೇವ್ರ ಮೇಲೆ ನಂಬಿಕೆ ಇಡೋದಾದರೆ ದೇವ್ರ ಮೇಲೆ ವಿಶ್ವಾಸ ಇಡೋದಾದರೆ ಒಂದು ವೇಳೆ ಮನುಷ್ಯರ ರೀತಿ ಆತ ಕೈ ಬಿಡಲ್ರಿ ಆತ ಈ ರೀತಿ ವಾಗ್ದಾನ ಮಾಡ್ತಾನೆ ನನ್ನ ನಂಬಿದ ಮಕ್ಕಳನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೀನಂತ ಹೇಳ್ತಾನ್ರಿ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ ದೇವ್ರ ಮೇಲೆ ಭರವಸೆ ಇಡೋಣ ಮಗನೇ ಮಗನಿ ಮಗಳೇ ಸಹೋದ್ರ ಸಹೋದರಿ 1999 ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀನಿ 2001 ಈ ಹಳ್ಳಿಗೆ ದೇವರು ನನ್ನನ್ನು ಸೇವೆಗೋಸ್ಕರ ಕಳಿಸ್ಕೊಟ್ಟಿದ್ದಾನೆ 2001 ದೇವರು ನನ್ನನ್ನು ಈ ಹಳ್ಳಿಗೆ ಕಳಿಸ್ಕೊಟ್ಟಿದ್ದಾನೆ 2001 ಇದ್ದಂಥ ದೇವರು 2002 ನನ್ನ ಜೊತೆ ಇದ್ದಾನೆ 2003 2005 2010 2015 2020 2021 2022 ಇಲ್ಲಿವರೆಗೂ ದೇವ್ರು ನನ್ನ ಜೊತೆಗಿದ್ದಾನ್ರಿ ಆತನೇ ಇಷ್ಟು ವರ್ಷಗಳ ಕಾಲ ನನಗೆ ಸೇವೆಯಲ್ಲಿ ಸಹಾಯ ಮಾಡಿದನ್ರಿ ನನ್ನನ್ನು ಸಂರಕ್ಷಿಸದಾನ್ರಿ ನನ್ನನ್ನು ಪೋಷಿಸದಾನ್ರಿ ಸೇವೆ ಕೊಟ್ಟಿದ್ದಾನ್ರಿ ಆತ್ಮಗಳು ಕೊಟ್ಟಿದ್ದಾನ್ರಿ ಅಭಿಷೇಕ ಕೊಟ್ಟಿದ್ದಾನ್ರಿ ಆತನ ಸೇವೆಯಲ್ಲಿ ಈ 22 ಕಾಲ ಮಹಿಮೆಯಾಗಿ ಉಪಯೋಗ ಮಾಡಿದನ್ರಿ ನಾನು ಮನುಷ್ಯರ ಮೇಲೆ ಭರವಸೆ ಇಟ್ಟು ಬರಲಿಲ್ಲ ನಾನು ದೇವರ ಮೇಲೆ ಭರವಸೆ ಇಟ್ಟೆ ಇವತ್ತು ನಾನೇನಾಗಿದ್ದೀನೋ ನಾನು ಎಂಥ ಸ್ಥಿತಿಯಲ್ಲಿದ್ದೇನೋ ಅದಕ್ಕೆ ಕಾರಣ ಕೇವಲ ದೇವರು ಮಾತ್ರ ದೇವ್ರಿಗೆ ಸ್ತೋತ್ರ ಆತನ ನಂಬಿದ ಮಕ್ಕಳನ್ನ ದೇವರು ಆಶಾಭಂಗ ಪಡಿಸಲ್ಲ ಕೈ ಬಿಡಲ್ಲ ರೀ
ದೇವರ ನಾಮಕ್ಕೆ ಮಹಿಮೆಂಟಾಗಲಿ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರ ಸ್ತೋತ್ರ. ನನ್ನನ್ನು ಇದುವರೆಗೆ ನಡೆಸಿದ್ದೇನೆಂದರೆ ಕೇವಲ ದೇವರ ಕೃಪೆ, ದೇವರ ಶಕ್ತಿ, ದೇವರ ಪ್ರಸನ್ನತೆ. ನಾನು ರಾತ್ರಿ ಸಮಯದಲ್ಲೆಲ್ಲ ಹೋಗಿ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೆ ಆತನ ಅಭಿಷೇಕಕ್ಕೋಸ್ಕರ. ದೇವ, ನಿನ್ನನ್ನು ಅಭಿಷೇಕ ಮಾಡಪ್ಪ, ನಿನ್ನ ಶಕ್ತಿಯಿಂದ ನನ್ನ ತುಂಬಿಸಪ್ಪ, ನಿನ್ನ ಬಲದಿಂದ ನನ್ನ ತುಂಬಿಸಪ್ಪ, ನಿನ್ನ ಅಭಿಷೇಕದಿಂದ ನನ್ನ ತುಂಬಿಸಪ್ಪ ಅಂತ ರಾತ್ರಿ ಜಾವದಲ್ಲಿ ದೇವರ ಸ್ತೋತ್ರ ಆತನ ಮುಂದೆ ಕಳೆದು ದೇವರ ಶಕ್ತಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರು ಆತನ ಶಕ್ತಿಯಿಂದ ನನ್ನನ್ನು ಅಭಿಷೇಕ ಮಾಡಿದ್ದಾನೆ, ಆತನ ಬಲದಿಂದ ನನ್ನನ್ನು ಅಭಿಷೇಕ ಮಾಡಿದ್ದಾನೆ, ಆತನ ಪ್ರಸನ್ನತೆಯಿಂದ ನನ್ನನ್ನು ಅಭಿಷೇಕ ಮಾಡಿದ್ದಾನೆ. ಇವತ್ತು ನಿಜವಾಗಲಿ 22 ವರ್ಷಗಳ ಕಾಲ ನಾನು ಸೇವೆಯಲ್ಲಿ ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಕಾರಣ ಆತನ ಪ್ರಸನ್ನತೆ ನನ್ನ ಮೇಲೆ ದೇವರು ಸುರಿಸಿದ್ದಾನೆ. ಇವತ್ತು ಕೂಡ ಒಂದು ವೇಳೆ ಅನೇಕರು ಸೇವೆ ಮಾಡ್ತಾ ಇರ್ಬೋದು, ಸೇವಕರು ದರ್ಶೋತ್ರ, ಕೆಲವರು ಪ್ರಾರಂಭದಲ್ಲಿ ಸೇವೆಗೆ ಬಂದಿರ್ಬೋದು, ಕೆಲವರು ಸೇವೆ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ಬೋದು, ಆತ್ಮಗಳಿಲ್ಲ ಅಂತ ಚಿಂತೆ ಮಾಡ್ತಾ ಇರ್ಬೋದು, ಅನೇಕ ಕೊರತೆಗಳಲ್ಲಿ ನಾವು ಸಾಕ್ತಾ ಇದೀವಿ ಅಂತ ಚಿಂತೆ ಮಾಡ್ತಾ ಇರ್ಬೋದು, ಅನೇಕ ಒಂದು ಇಕ್ಕಟ್ಟುಗಳಲ್ಲಿ ನಿಮ್ಮ ಸೇವೆ ಮುಂದೆ ಇಕ್ಕಟ್ಟಲ್ಲಿ ನಿಮ್ಮ ಸೇವೆಯಲ್ಲಿ ಮುಂದೆ ಸಾಕ್ತಾ ಇರ್ಬೋದು. ಒಂದು ಮಾತು ಹೇಳ, ದೇವ್ರ ಶಕ್ತಿ ಹೊಂದಿಕೊಳ್ಳ್ರಿ, ದೇವ್ರ ಬಲ ಹೊಂದಿಕೊಳ್ಳ್ರಿ, ದೇವ್ರ ಅಭಿಷೇಕ ಹೊಂದಿಕೊಳ್ಳ್ರಿ, ಪ್ರಾರ್ಥನೆಯಲ್ಲಿ ದೇವ್ರ ಶಕ್ತಿಯಿಂದ ತುಂಬಲ್ಪಡ್ರಿ, ಪ್ರಾರ್ಥನೆಯಲ್ಲಿ ದೇವ್ರ ಬಲದಿಂದ ತುಂಬಲ್ಪಡ್ರಿ. ಯೇಸು ಕ್ರಿಸ್ತನ ಶಿಷ್ಯರನ್ನ ಗಮನಿಸ್ರಿ, ಅವ್ರ ಅಭಿಷೇಕ ಹೊಂದ್ಕೊಳ್ಳೋದಕ್ಕಿಂತ ಮುಂಚೆ ಏನು ಸೇವೆ ಇಲ್ಲ ಅವ್ರದ್ದು, ಅಭಿಷೇಕ ಹೊಂದ್ಕೊಳ್ಳೋದಕ್ಕಿಂತ ಮುಂಚೆ ಏನು ಅದ್ಭುತಗಳಾಗಲಿಲ್ಲ, ಅಭಿಷೇಕ ಹೊಂದ್ಕೊಳ್ಳೋದಕ್ಕಿಂತ ಮುಂಚೆ ಅಷ್ಟು ಆತ್ಮಗಳ ರಕ್ಷಣೆ ಹೊಂದಲಿಲ್ಲ ಶಿಷ್ಯರ ಮೂಲಕ. ಆದರೆ ಪಂಚಾಶತ್ತಮ ದಿವಸದಲ್ಲಿ 120 ಮಂದಿ ಮೇಲಂತಸ್ತಿನ ಕೋಣೆಯಲ್ಲಿ ಒಂದೇ ಸ್ಥಳದಲ್ಲಿ ಕೂಡಿ ಪ್ರಾರ್ಥನೆ ಮಾಡಿ ಅವರು ದೇವ್ರ ಶಕ್ತಿ ಹೊಂದಿಕೊಂಡಾಗ ಮಾರನೇ ಅಧ್ಯಾಯದಲ್ಲಿ ನೋಡ್ತೇವೆ, ಪೇತ್ರ ಯೋಹಾನರು ಮಧ್ಯಾಹ್ನ 3 ಗಂಟೆ ನಡೆಯುವಂತ ಒಂದು ಪ್ರಾರ್ಥನೆಗೆ ಹೋಗುವಾಗ ಆ ದೇವಾಲಯದ ಬಾಗಿಲಲ್ಲಿ ಹುಟ್ಟುಕುಂಟ ಕೂತ್ಕೊಂಡಿದ್ದಾನೆ. ಶಕ್ತಿ ಹೊಂದಿಕೊಂಡ ಮೇಲೆ ಹೇಳ್ತಾ ಇದ್ದೀನಿ, ಹುಟ್ಟುಕುಂಟ ದೇವಾಲಯದ ಬಾಗಿಲಲ್ಲಿ ಕೂತ್ಕೊಂಡಿದ್ದಾನೆ ಅವನು. ಈ ಹುಟ್ಟುಕುಂಟನು ಪೇತ್ರ ಯೋಹಾನರು ಬರೋದು ನೋಡಿ ಏನಾದರೂ ಭಿಕ್ಷೆ ಕೊಡ್ಬೋದು ಅಂತೇಳಿ ಅವ್ರನ್ನ ಎದುರು ನೋಡ್ತಾ ಇದ್ದಾನೆ. ಆಗ ಪೇತ್ರ ಯೋಹಾನರು ಹೇಳ್ತಾರೆ, ಇಗೋ ಅಯ್ಯ, ನಿನಗೆ ಭಿಕ್ಷೆ ಕೊಡಲಿಕ್ಕೆ ನಮ್ಮ ಹತ್ರ ಬೆಳ್ಳಿ ಬಂಗಾರ ಅಂತೂ ಇಲ್ಲ, ನಮ್ಮಲ್ಲಿರೋದನ್ನು ನಿನಗೆ ಕೊಡ್ತೇವೆ, ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತ ಹೇಳುವಾಗ ದೇವರ ಶಕ್ತಿ ಅವನ ಒಳಗಡೆ ಬಂದು, ದೇವ್ರ ಬಲ ಅವನ ಒಳಗಡೆ ಬಂದು ಅವನು ಎದ್ದು ಹಾರಿ ನಡೆದಾಡಿದನು. ಪ್ರಿಯ ದೇವ್ರ ಮಕ್ಕಳೇ, ಹಾಲೆಲೂಯ. ಶಿಷ್ಯರು ಪವಿತ್ರಾತ್ಮನ ಶಕ್ತಿ ಹೊಂದಿಕೊಂಡ ನಂತರ ಕುಂಟರನ್ನು ಎಬ್ಬಿಸಿದ್ದಾರೆ, ಕುರುಡ್ರನ್ನ ಸ್ವಸ್ಥಪಡಿಸಿದ್ದಾರೆ, ಪಾರ್ಶ್ವವಾಯು ರೋಗಿಗಳನ್ನ ಎಬ್ಬಿಸಿದ್ದಾರೆ, ಸತ್ತವರನ್ನು ಕೂಡ ಬದುಕಿಸಿದ್ದಾರೆ. ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ಳುವಾಗ ನಮ್ಮ ಸೇವೆಯಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೀತಾ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೀತಾ ಇದ್ದಾರೆ. ಒಂದು ವೇಳೆ ಇದುವರೆಗೂ ಒಂದು ವೇಳೆ ಪವಿತ್ರಾತ್ಮನ ಅಭಿಷೇಕ ನೀನು ಹೊಂದಿಕೊಳ್ಳಿಲ್ಲ ಅಂದರೆ ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಪ್ರಾರ್ಥಿಸಿ, ಬಲವಾಗಿ ಪ್ರಾರ್ಥಿಸಿ ಪವಿತ್ರಾತ್ಮನ ಶಕ್ತಿ ಹೊಂದಿಕೋ. ನಿನ್ನ ಕುಟುಂಬದಲ್ಲಿ ಒಂದು ಚೇಂಜಸ್ ನೋಡ್ತಾ ಇದೀಯಾ? ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಚೇಂಜಸ್ ನೋಡ್ತಾ ಇದೀಯಾ? ನಿನ್ನ ಸೇವೆಯಲ್ಲಿ ಕೂಡ ಒಂದು ಚೇಂಜಸ್ ನೋಡ್ತಾ ಇದೀಯಾ? ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ಳುವಾಗ ಕೀರ್ತನೆ 51:11 ದಾವಿದನು ಪ್ರಾರ್ಥನೆ ಮಾಡ್ತಾನೆ, ಹತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ಹತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ನೀವು ಗಮನಿಸ್ಬೋದು, ಹತ್ಕೊಂಡು ಏನು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ, ಗೋಳಾಡ್ಕೊಂಡು ಏನು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ದುಃಖದಿಂದ ಏನು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅಂತ ಕೇಳ್ಬೋದು. ವಾಕ್ಯ ಓದ್ತೀನಿ, ಗಮನಿಸ್ಬೇಕು ನೀವು. ನಮ್ಮ ದೇವ್ರ ಸ್ತೋತ್ರ ಪಾಸ್ಟರ್ ಓದ್ತಾರೆ ಕೀರ್ತನೆ 51:11. ಆಮೇನ್. ಪ್ರೈಸ್ ದಿ ಲಾರ್ಡ್. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಓ, ಗಮನಿಸಿದ್ರ ಅವನು ಅಳ್ತಾ ಇದ್ದಾನೆ, ದುಃಖದಿಂದ ಪ್ರಾರ್ಥನೆ ಮಾಡ್ತಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ದಾವಿದನ ಯಾಕೆ ಅಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಅವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾನೆ, ದೇವರ ವಿರುದ್ಧವಾಗಿ ತಪ್ಪು ಮಾಡಿದ್ದಾನೆ, ದೇವರಿಗೆ ವಿರುದ್ಧವಾಗಿ ನೀಚವಾದಂಥ ಕಾರ್ಯ ಮಾಡಿದ್ದಾನೆ, ದೇವರಿಗೆ ದೇವರ ಮನಸ್ಸು ನೋಯುವಂಥ ರೀತಿಯಲ್ಲಿ ಆತನು ಪಾಪ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಆ ಪಾಪದ ಪಶ್ಚಾತ್ತಾಪ ಉಂಟಾಗಿ ಒಂದು ವಿಷಯ ಪ್ರಾರ್ಥನೆ ಮಾಡ್ತಾನೆ, ಏನಂತ ಗೊತ್ತಾ? ದೇವಾ, ನಾನು ಪಾಪ ಮಾಡಿದ್ದೀನಿ ಅಂತ, ನಾನು ಕೆಟ್ಟ ಕಾರ್ಯ ಮಾಡಿದ್ದೀನಿ ಅಂತ, ನಾನು ತಪ್ಪು ಮಾಡಿದ್ದೀನಿ ಅಂತ, ನಾನು ವ್ಯಭಿಚಾರ ಮಾಡಿದ್ದೀನಿ ಅಂತ, ಒಂದು ವೇಳೆ ನನ್ನ ಮೇಲಿರುವಂಥ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗಿಬೇಡ ಅಂತ ಪ್ರಾರ್ಥನೆ ಮಾಡ್ತಾನೆ. ರೇ, ಗಮನಿಸ್ರಿ, ಭಾಳ ಜನ ಹಣ ಹೋಯ್ತಪ್ಪ ಅಂತ ಹೇಳ್ತಾರೆ, ಆಸ್ತಿ ಹೋಯ್ತಪ್ಪ ಅಂತ ಹೇಳ್ತಾರೆ,
ಬೆಳ್ಳಿ ಬಂಗಾರ ಹೋಯ್ತಪ್ಪ ಅಂತ ಅಳ್ತಾರೆ, ಅಧಿಕಾರ ಸ್ಥಾನಮಾನ ಹೋಯ್ತಪ್ಪ ಅಂತ ಅಳ್ತಾರೆ. ಆದರೆ ಇಲ್ಲಿ ದಾವಿದನು ಹಣ ಹೋಯ್ತು ಅಂತ ಅಳ್ತಾ ಇಲ್ಲ, ಆಸ್ತಿ ಹೋಯ್ತು ಅಂತ ಅಳ್ತಾ ಇಲ್ಲ, ಬೆಳ್ಳಿ ಬಂಗಾರ ಹೋಯ್ತು ಅಂತ ಅಳ್ತಾ ಇಲ್ಲ, ಪದವಿ ಅಧಿಕಾರ ಸ್ಥಾನಮಾನ ಹೋಯ್ತು ಅಂತ ಅಳ್ತಾ ಇಲ್ಲ. ಆತನ ಅಳ್ತಾ ಇರೋದು ಎದಕ್ಕೋಸ್ಕರ ಅಂದ್ರೆ, ಈಗ ನಾನು ಪಾಪ ಮಾಡಿದೀನಿ ಅಂತೇಳಿ, ತಪ್ಪು ಮಾಡಿದೀನಿ ಅಂತೇಳಿ, ಎಲ್ಲಿ ನನ್ನ ಮೇಲಿರುವಂತ ದೇವ್ರ ಶಕ್ತಿನ ದೇವ್ರು ತಗೊಂಡ್ಬಿಡ್ತಾನೋ, ಎಲ್ಲಿ ಪವಿತ್ರಾತ್ಮನ ಶಕ್ತಿ ದೇವ್ರು ನನ್ನಿಂದ ತೆಗೆದು ಬಿಡ್ತಾನಂತ ಭಯದಿಂದ ಅಳ್ತಾ ಇದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ಒಂದ್ ಮಾತು ಹೇಳ, ಒಬ್ಬ ವ್ಯಕ್ತಿ ಹಣ ಕಳ್ಕೊಂಡ್ರೆ ದೊಡ್ಡ ನಷ್ಟ ಅಲ್ಲ, ಆಸ್ತಿ ಕಳ್ಕೊಂಡ್ರೆ ದೊಡ್ಡ ನಷ್ಟ ಅಲ್ಲ, ಬೆಳ್ಳಿ ಬಂಗಾರ ಕಳ್ಕೊಂಡ್ರೆ ದೊಡ್ಡ ನಷ್ಟ ಅಲ್ಲ, ಪದವಿ ಅಧಿಕಾರ ಕಳ್ಕೊಂಡ್ರೆ ದೊಡ್ಡ ನಷ್ಟ ಅಲ್ಲ. ಮತ್ತೆ ದೊಡ್ಡ ನಷ್ಟ ಯಾವ್ದು ಗೊತ್ತಾ, ಒಬ್ಬ ವ್ಯಕ್ತಿ ಪರಿಶುದ್ಧಾತ್ಮನ ಶಕ್ತಿಯನ್ನು ಕಳ್ಕೊಳ್ಳೋದು ಬಹಳ ದೊಡ್ಡ ನಷ್ಟ. ನೆನ್ಪಿಟ್ಕೊಳ್ರಿ ಇದನ್ನ. ಹಲ್ಲೆಲೂಯ. ಅದಕ್ಕೋಸ್ಕರ ಮಗನಿ ಮಗಳಿ ಸಹೋದರ ಸಹೋದರಿ, ಈಗ ದೇವ್ರಿಗೆ ಸ್ತೋತ್ರ. ದಾವಿದನು ಹೇಳ್ತಾನೆ, ಅಯ್ಯ ನನ್ನಿಂದ ಪರಿಶುದ್ಧಾತ್ಮನನ್ನು ತೆಗಿಬೇಡ ಅಂತ. ದೇವ್ರಿಗೆ ಸ್ತೋತ್ರ. ಮಗನಿ ಮಗಳ ಸಹೋದರ ಸಹೋದರಿ, ಪ್ರಾರಂಭದಲ್ಲಿ ನಾವು ದೇವ್ರ ಶಕ್ತಿಯಿಂದ ತುಂಬಲ್ಪಟ್ಟಿದ್ದೇವೆ. ಪ್ರಾರಂಭದ ದಿನಗಳಲ್ಲಿ ದೇವರ ಬಲದಿಂದ ತುಂಬಲ್ಪಟ್ಟಿದ್ದೇವೆ. ಪ್ರಾರಂಭದ ದಿನಗಳಲ್ಲಿ, ಈಗ ರಕ್ಷಣೆ ಹೊಂದಿದ ದಿನಗಳಲ್ಲಿ ಯಾವಾಗಲೂ ಪವಿತ್ರಾತ್ಮನಿಂದ ನಾವು ತುಂಬಲ್ಪಡ್ತಾ ಇದ್ದೀವಿ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಈಗ ಎಷ್ಟೋ ಜನರು ಪವಿತ್ರಾತ್ಮನ ಶಕ್ತಿಯನ್ನು ಕಳ್ಕೊಂಡು ಇವತ್ತು ಆ ಕುಟುಂಬದಲ್ಲಿ ಏನು ಚೇಂಜಸ್ ಇಲ್ಲ, ಸೇವೆ ಕೂಡ ಅಷ್ಟಕ್ಕಷ್ಟೇ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಒಂದು ಮಾತು ಹೇಳಿದ ದೇವ್ರ ಶೋತ್ರ, ಒಂದು ವೇಳೆ ಇವತ್ತು ಈ ಸಂಗತಿ ನೀನು ಕೇಳಿಸ್ಕೊಳ್ಳುವಾಗ, ಈ ವಿಷಯ ನೀನು ಕೇಳಿಸ್ಕೊಳ್ಳುವಾಗ, ನಿನ್ನ ಮನಸ್ಸಾಕ್ಷಿ ನಿನಗೆ ಹೇಳ್ತಾ ಇದ್ರೆ, ನಾನು ಪವಿತ್ರಾತ್ಮನ ಶಕ್ತಿ ಕಳ್ಕೊಂಡಿದ್ದೀನಿ, ನನ್ನಲ್ಲಿ ಪವಿತ್ರಾತ್ಮ ಶಕ್ತಿ ಇಲ್ಲ, ನನ್ನಲ್ಲಿ ಪವಿತ್ರಾತ್ಮ ಅಭಿಷೇಕ ಇಲ್ಲ, ಪ್ರಾರಂಭದಲ್ಲಿದ್ದಂಥ ಅಭಿಷೇಕ ನನ್ನ ಹತ್ರ ಇಲ್ಲ ಅಂತ ನಿನ್ನ ಮನಸ್ಸಾಕ್ಷಿ ನಿನಗೆ ಹೇಳಿದ್ರೆ, ನಿನ್ನ ದೇವರ ಹತ್ರ ಪ್ರಾರ್ಥನೆ ಮಾಡು, ದೇವ ಪರಿಶುದ್ಧಾತ್ಮ ನನ್ನಿಂದ ತೆಗಿಬೇಡ, ದೇವ ನಿನ್ನ ಶಕ್ತಿ ನನಗೆ ಕೊಡು, ನಿನ್ನ ಬಲ ನನಗೆ ಕೊಡು ಅಂತ ನೀನು ಭಾರದಿಂದ ಪ್ರಾರ್ಥಿಸ್ಬೇಕು, ಕಣ್ಣೀರಿನಿಂದ ಪ್ರಾರ್ಥಿಸ್ಬೇಕು. ದೇವಶೋತ್ರ. ಮಗನಿ ಮಗಳೇ ಸಹೋದರ ಸಹೋದರಿ, ಈಗ ಗಮನಿಸ್ಬೇಕು. ದೇವಶೋತ್ರ. ದಾವಿದನು ಪ್ರಾರಂಭದ ದಿನಗಳಲ್ಲಿ ಹೇಗೆ ದೇವರ ಅಭಿಷೇಕ ಹೊಂದಿಕೊಂಡಿದ್ದನೋ, ಕೊನೆಯವರೆಗೆ ಅದನ್ನು ಕಾಪಾಡಿಕೊಂಡನು ಅಭಿಷೇಕನ. ಅದಕ್ಕೋಸ್ಕರ ಮಗನಿ ಮಗಳೇ ಸಹೋದರ ಸಹೋದರಿ, ಇವತ್ತು ದೇವಶೋತ್ರ ನಾವು ಅಳಬೇಕಾಗಿರೋದು ಹಣಕ್ಕೋಸ್ಕರ ಅಲ್ಲ, ಆಸ್ತಿಗೋಸ್ಕರ ಅಲ್ಲ. ಈ ಹಣ, ಈ ಆಸ್ತಿ, ಬೆಳ್ಳಿ ಬಂಗಾರ ಎಲ್ಲ ಒಂದಿನ ಈ ಲೋಕದಲ್ಲಿ ಬಿಟ್ಟೋಗ್ಬಿಡ್ತೀವಿ, ಅದು ಯಾವುದು ನಮ್ಮ ಹಿಂದೆ ಬರಲ್ಲ. ಅದು ಬೇಕು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ಅಳು ಯಾವುದಕ್ಕೋಸ್ಕರ, ನಮ್ಮ ದುಃಖ ಯಾವುದಕ್ಕೋಸ್ಕರ, ನಮ್ಮ ಭಾರ ಯಾವುದಕ್ಕೋಸ್ಕರ, ನಮ್ಮ ತಪನೆ ಏನಾಗಿರ್ಬೇಕಂದ್ರೆ ದೇವರ ಶಕ್ತಿ ಹೊಂದ್ಕೋಬೇಕಂತ ಆಳ್ಬೇಕು ನಾವು, ದೇವ್ರ ಬಲ ಹೊಂದ್ಕೋಬೇಕಂತ ಆಳ್ಬೇಕು ನಾವು, ದೇವ್ರ ಶಕ್ತಿಯಿಂದ ತುಂಬಲ್ಪಡ್ಬೇಕಂತ ಹತ್ತು 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 ನಾವು ಪ್ರಾರ್ಥಿಸಿ ಆ ದೇವ್ರ ಶಕ್ತಿನ ನಾವು ಹೊಂದ್ಕೋಬೇಕಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ನಮಗೆ ಸ್ತೋತ್ರವಾಗಲಿ. ಇನ್ನೊಂದು ಸಂಗತಿ ಏನು ಹೇಳಿ, ಬೇಗ ನಾನು ಈ ಸಂದೇಶ ಮುಗಿಸ್ಬಿಡ್ತೇನೆ. ಯೋಹಾನ್ ಬರೆದ ಸುವಾರ್ತೆ 20:13 ವಚನದಲ್ಲಿ, ಅಲ್ಲಿ ಮಗ್ದಲದ ಮರಿಯಳು ಅಳತಾ ಇದ್ದಾಳೆ ಸಮಾಧಿ ಹತ್ರ. ಏ ಸ್ವಾಮಿ, ಮಾನವರ ಪಾಪ ವಿಮೋಚನೆಗೋಸ್ಕರ ಆತನು ಕಲ್ವಾರಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ಆತನ ಪ್ರಾಣ ಹೋಗಿದೆ, ಆನಂತರ ತೆಗೆದುಕೊಂಡು ಹೋಗಿ ಆತನನ್ನು ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಸಮಾಧಿಯಲ್ಲಿ ಇಟ್ಟು 3 ಆದ ನಂತರ ಬೆಳಗಿನ ಜಾವದಲ್ಲಿ ಇನ್ನು ಮಬ್ಬಿರುವಾಗ ಮಗ್ದಲದ ಮರಿಯಳು ಸಮಾಧಿ ಹತ್ರ ಹೋಗಿದ್ದಾಳೆ. ಯೇಸು ಸ್ವಾಮಿ ಅಂದ್ರೆ ಆಕೆಗೆ ಎಷ್ಟೋ ಪ್ರೀತಿ, ಯೇಸು ಸ್ವಾಮಿ ಅಂದ್ರೆ ಆಕೆಗೆ ಎಷ್ಟೋ ಪ್ರಾಣ, ಮೊಬ್ಬು ಅಷ್ಟು ಕತ್ತಲಲ್ಲಿ ಒಬ್ಬಳೇ ಒಬ್ಬಳು ಸಿಂಗಲ್ ಆಗಿ ಸಹ ಹೋಗಿ ಸಮಾಧಿ ಮುಂದೆ ನೋಡ್ತಾಳೆ. ಸಮಾಧಿಗೆ ಮುಚ್ಚಿದಂಥ ಕಲ್ಲು ಓಪನ್ ಆಗಿದೆ, ಒಳಗಡೆ ಹೋಗಿ ನೋಡ್ತಾಳೆ, ಯೇಸು ಸ್ವಾಮಿ ದೇಹ ಇಲ್ಲ. ಯೇಸು ಸ್ವಾಮಿ ದೇಹ ಇಲ್ಲದ ನೋಡಿ ಗಾಬರಿಯಾಗಿ, ಆತಂಕ ಆಗಿ, ಒಂದು ರೀತಿ ಚಿಂತೆ ಆಗಿ ಅಲ್ಲಿ ಆ ಸಮಾಧಿ ಹತ್ರನೇ ಹತ್ಕೊಂಡು ನಿಂತ್ಕೊಂಡಿದ್ದಾಳೆ. ವಚನ ಓದಿಬೇಕಾದ್ರೆ ಯೋಹಾನ 20:13, ಅವರು ಆಕೆಯನ್ನು ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು, ಆಕೆ ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಆ ಒಂದು ಮಗ್ದಲದ ಮರಿಯಳು, ಮಗ್ದಲದ ಮರಿಯಳು ಸಮಾಧಿ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಮಗನಿ ಮಗಳೇ ಸಹೋದ್ರಿ ಸಹೋದ್ರಿ, ಆಕೆ ಅಳೋದನ್ನ ನೋಡಿ ದೇವದೂತರು ಕೇಳ್ತಾರೆ, ಅಮ್ಮ ಯಾಕೆ ಅಳ್ತಾ ಇದೀಯಾ ಅಂತ ಹೇಳುವಾಗ, ಅಯ್ಯ ಈಗ ದೇವದೂತರು ಹೇಳ್ತಾಳೆ, ಅಯ್ಯ ಈಗ 3 ನಮ್ಮ ಸ್ವಾಮಿನ ಇಲ್ಲಿ ಇಟ್ಟಿದ್ವಿ, ಸಮಾಧಿಯಲ್ಲಿ ಇಟ್ಟಿದ್ವಿ, ಆದ್ರೆ ಈಗ ಬಂದು ನೋಡಿದ್ರೆ ಈಗ ನಮ್ಮ ಸ್ವಾಮಿ ಕಾಣ್ತಾ ಇಲ್ಲ, ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾಳೆ.
गमन मगन मगे सोदर सोदरी आके अल्ता दुख पड़ता गोलाड़ता याके अंद्रे आके अंबले याक अल्ता ऐन हण होय्त हण बेतन आस्ति बेतन बेली बेतन बंगार बेतन नो आता नान येसु नोड़े नान येसु का नान येसु हत्र स्वल्प केळगिन वचनदल्लि नोडुवाग येसु स्वामिने काणिस्कोंतने कत्तलल्लि याक माळ्ती अंत आतनु सह ईत तोटद मालिक अनुकोंड अय्या नन्न स्वामिन मूरु दिनदिंदे इल्लि इट्टिद्वि यार एत्तुकोंडु होगिदारे अंत आ संदर्भदल्लि येसु स्वामि माताड्तने मरियळे अंत हेळ्तने मरियळे अंत हेळुवाग आ वाय्स् गोत्तागि आवाग मरियळे अंत हेळि रब्बुने अंद्रे गुरुवे अंत हेळ्तारे देवरिगे स्तोत्र गमनिसिद इल्लि ई संदर्भ इल्लि गमनिसिदंत विषय ऐनंद्रे आके अळ्ता इद्दाळे याके अळ्ता इद्दाळे हणक्कागि अल्ल ಆಸ್ತಿಗಾಗಿ ಅಲ್ಲ ಅಥವಾ ಇನ್ನೇನೋ ಒಂದು ಕೂಡ ಅಂತಲ್ಲ ಆಕೆ ಹೇಳ್ತಾ ಇರೋದು ಏನು ಗೊತ್ತಾ ಈಗೋ ನಾನು ಯೇಸು ನೋಡಬೇಕು ನಾನು ಯೇಸು ಕಾಣಬೇಕು ನಾನು ಯೇಸು ಜೊತೆ ಮಾತಾಡಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ ಪ್ರೇ ದೇವರ ಮಕ್ಕಳೇ ಮಗನಿ ಮಗಳೇ ಸಹೋದರರು ತುಂಬಾ ಜನ ದೇವರತ್ರ ಬಂದು ಹೇಳ್ತಾರೆ ನಾನು ಆಲಯಕ್ಕೆ ಬಂದು ಹೇಳ್ತಾರೆ ಪ್ರಾರ್ಥನೆ ಹೇಳ್ತಾರೆ ಏನಂತ ದೇವರೇ ನನ್ನ ಕುಟುಂಬದಲ್ಲಿ ಕಷ್ಟ ಇದೆ ನನ್ನ ತಾಯಿಗೆ ಕಷ್ಟ ಇದೆ ನನ್ನ ತಂದೆಗೆ ಕಷ್ಟ ಇದೆ ನನ್ನ ತಾಯಿ ಅನಾರೋಗ್ಯದಲ್ಲಿ ಇದ್ದಾರೆ ನಾವು ಸಾಲದಲ್ಲಿ ಇದ್ದೇವೆ ನಮಗೆ ದುಡಿಮೆ ಇಲ್ಲ ನಮಗೆ ವ್ಯಾಪಾರ ಇಲ್ಲ ಅಥವಾ ಅನೇಕ ಸಮಸ್ಯೆಗಳಿಂದ ಹಳತಾರೆ ಗಮನಿಸಬೇಕು 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 ಮಗನಿ ಮಗಳೇ ಸಹೋದರ ಸಹೋದರಿ ಆದರೆ ಗಮನಿಸಬೇಕು ಓಕೆ ಆ ಎಲ್ಲ ವಿಷಯಕ್ಕೋಸ್ಕರ ಅಳು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಾನು ದೇವರ ಪ್ರಸನ್ನತೆ ಹೊಂದಿಕೊಬೇಕಂತ ಅಳೋದು ಬಹಳ ಪ್ರಾಮುಖ್ಯತೆ ಅದೇ ರೀತಿಯಾಗಿ ನಾನು ಯೇಸು ನೋಡಬೇಕು ನಾನು ಯೇಸುನ ಕಾಣಬೇಕು ನಾನು ಯೇಸು ಜೊತೆ ಮಾತಾಡಬೇಕು ಅಂತ ಅಳ್ತೀವಲ್ವಾ ನಿಜವಾಗಲೂ ಅದು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ತರುವಂತದ್ದಾಗಿದೆ ಅನೇಕ ಸಾರಿ ಅನೇಕ ವಿಶ್ವಾಸಿಗಳು ಯೇಸುವಾಮಿ ನಂಬಿ 5 ವರ್ಷ ಆದರೂ 10 ವರ್ಷ ಆದರೂ ಬರೀ ನಮಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಆ ಕಷ್ಟ ಹೋಗಬೇಕು ಈ ಕಷ್ಟ ಹೋಗಬೇಕು ಆ ಸಾಲ ಹೋಗಬೇಕು ಈ ರೋಗ ಹೋಗಬೇಕು ನಾವು ಬರೀ 10 ವರ್ಷ 15 ವರ್ಷ ಗಟ್ಟಲೆ ಬರೀ ನಮ್ಮ ಶಾರೀರಿಕ ಅವಶ್ಯಕತೆಗಳಿಗಾಗಿ ಅಳ್ತೀವಿ ಬರೀ ಶಾರೀರಿಕ ಅವಶ್ಯಕತೆಗಳಿಗಾಗಿ ಅಳೋದು ಅಷ್ಟು ಆತ್ಮೀಯತೆ ಅಲ್ಲ ನಾನು ದೇವರ ಶಕ್ತಿ ಹೊಂದಿಕೊಬೇಕು ನಾನು ದೇವರ ಅಭಿಷೇಕ ಹೊಂದಬೇಕು ನಾನು ದೇವರ ನೋಡಬೇಕು ನಾನು ದೇವರ ಕಾಣಬೇಕು ನಾನು ದೇವರ ಹತ್ರ ಮಾತಾಡಬೇಕು ನಾನು ಸೇವೆ ಮಾಡಬೇಕು ನನ್ನ ಆತ್ಮಗಳಿಗೆ ಗೆಲ್ಲಬೇಕು ನನಗೆ ಆತ್ಮ ಕೊಡು ನನಗೆ ಅಭಿಷೇಕ ಕೊಡು ಅಂತ ಅಳ್ತೀವಲ್ವಾ ಅಂತ ಜನರು ದೇವರ ದೃಷ್ಟಿಯಲ್ಲಿ ಬಹಳ ಪವರ್ಫುಲ್ ಆದಂತ ಜನರು ಕೊನೆಗೆ ಒಂದು ಸಾಕ್ಷಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಡಿಎಲ್ ಮೂಡಿ ಅನ್ನುವಂತ ದೇವರ ಸೇವಕರು ಅವರು ಹಳ್ತಾ ಇದ್ದಾರೆ ದೇವರ ಹತ್ರ ನೀವು ಗಮನಿಸಿ ಯಾಕೆ ಹಳ್ತಾರೆ ಅಂತ ಯಾಕೆ ಹಳ್ತಾರೆ ಅಂತ ನೀವು ಗಮನಿಸಿದ್ರೆ ಏನಂತ ಹಳ್ತಾರೆ ಗೊತ್ತಾ ಅವರು ದೇವರು ನನಗೆ ಹಣ ಕೊಡು ಆಸ್ತಿ ಕೊಡು ಬೆಳ್ಳಿ ಕೊಡು ಬಂಗಾರ ಕೊಡು ಶ್ರೀಮಂತಿಕೆ ಕೊಡು ಅಂತ ಹಳ್ತಾ ಇಲ್ಲ ಅವರು ಏನು ಹೇಳ್ತಾರೆ ಗೊತ್ತಾ ದೇವಾ ನನಗೆ ಆತ್ಮಗಳನ್ನು ಕೊಡು ಇಲ್ಲಂದ್ರೆ ನನ್ನನ್ನು ಸಾಯಿಸಿಬಿಡು ಅಂತ ಹೇಳ್ತಾರೆ ವಾವ್ ಎಂತ ಮಾತು ನೋಡ್ರಿ ಹಾಲೆಲೂಯ ಏನಂತೆ ದೇವಾ ನನಗೆ ಆತ್ಮಗಳನ್ನು ಕೊಡು ಇಲ್ಲಂದ್ರೆ ನನ್ನನ್ನು ಸಾಯಿಸಿಬಿಡು ಆತ್ಮಗಳಿಲ್ಲಂದ್ರೆ ನಾನು ಯಾಕೆ ಬದುಕಬೇಕು ಸೇವೆ ಇಲ್ಲಂದ್ರೆ ನಾನು ಯಾಕೆ ಬದುಕಬೇಕು ಸೇವೆ ಇಲ್ಲದಂಥ ಜೀವಿತ ನನಗೆ ಯಾಕೆ ಬೇಕು ಆತ್ಮಗಳನ್ನು ಗೆಲ್ಲಲಾರದಿರುವಂಥ ಜೀವಿತ ನನಗೆ ಯಾಕೆ ಬೇಕಂತ ಹೇಳ್ತಾ ಇದ್ರಂತೆ ಹಾಲೆಲೂಯ ಎಂಥ ಭಾರ ಆ ಭಾರ ನೋಡಿನೇ ಆ ವೈರಾಗ್ಯ ನೋಡಿನೇ ಆ ತಾಪನ ನೋಡಿನೇ ಡಿ ಎಲ್ ಮೂಡಿ ಅನ್ನುವಂಥ ದೇವರ ಸೇವಕರನ್ನು ದೇವರು ಬಲವಾಗಿ ಉಪಯೋಗ ಮಾಡಿದರು ಮಗನಿ ಮಗಳೇ ಸಹೋದರ ಸಹೋದರಿ ಇವತ್ತು ಸಹ ಯಾಕೆ ನೀನು ಅಳ್ತಾ ಇದೆಯಾ ಒಂದ್ಸಾರಿ ಪರೀಕ್ಷೆ ಮಾಡಿಕೊ ಅಳು ನಿನ್ನ ಕುಟುಂಬಕ್ಕಾಗಿ ಅಳು ನಿನ್ನ ಮಕ್ಕಳಿಗಾಗಿ ಅಳು ನಿನ್ನ ದುಡಿಮೆಗೋಸ್ಕರ ಅಳು ನಿನ್ನ ವ್ಯಾಪಾರ ಇಲ್ಲ ಅಂತ ಅಳು ಸಾಲ ಹೋಗ್ಬೇಕಂತ ಅಳು ಅನಾರೋಗ್ಯ ಹೋಗ್ಬೇಕಂತ ಅಳು ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಕೂಡ ಸೇವೆಗಾಗಿ ಕೂಡ ಅಳಬೇಕಾಗಿದೆ ಆತ್ಮಗಳಿಗೋಸ್ಕರ ಅಳಬೇಕಾಗಿದೆ ಅಭಿಷೇಕ ಹೊಂದ್ಕೋಬೇಕಂತ ಅಳಬೇಕಾಗಿದೆ ಆತ್ಮೀಯ ಸಂಗತಿಗಳಿಗೋಸ್ಕರ ಹತ್ತು ಹತ್ತು ಪ್ರಾರ್ಥಿಸಿ ಆತ್ಮೀಯ ಜೀವಿತದಲ್ಲಿ ಸಹ ಬಲ ಹೊಂದಬೇಕಂತ ಬಲ ಹೊಂದಲಿಕ್ಕೋಸ್ಕರ ಅಳುವುದು ಕೂಡ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯ ದೇವರ ಮಕ್ಕಳೇ ಹಾಗಾಗಿ ಇವತ್ತೊಂದು ಸಂಗತಿ ಹೇಳ್ತಾನೆ ಹಾಲೆಲೂಯ ಒಂದು ವಚನ ನೆನಪರ್ತಾ ಇದೆ ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರ ತವಕಪಟ್ಟರೆ ನೀವುಕ್ಕೋಸ್ಕರ ಆತ್ರೆ ಎಲ್ಲವೂ ನಿನ್ನನ್ನು ಹುಡ್ಕೊಂಡ್ಬರುತ್ತೆ ಅಂತ ಹಾಗಾಗಿ ಪ್ರಿಯ ದೇವರ ಮಕ್ಕಳೇ ದೇವ ನಮಗೆ ಸ್ತೋತ್ರ ದಾವಿದನ್ನು ಕೇಳ್ಕೊಂಡಂತ ಒಂದೇ ಒಂದು ವಾರ ಈಗ ನನ್ನ ಜೀವಮಾನ ಕಾಲವೆಲ್ಲ ಯಹೋವನ ಪ್ರಸನ್ನತೆ ಸಾರಿ ನನ್ನ ಜೀವಮಾನ ಕಾಲವೆಲ್ಲ ಯಹೋವನ ಮಂದಿರದಲ್ಲಿ ವಾಸ ಮಾಡುತ್ತಾ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಆತನ ಪ್ರಸನ್ನತೆ ನೋಡುವುದಕ್ಕೂ ಅಪ್ಪಣೆಯಾಗಬೇಕೆಂಬ ಒಂದೇ ಒಂದು ವಾರ ನನಗೆ ಕೊಡು ಅಂತ ಕೇಳಿದನು ಖಂಡಿತವಾಗಿ ದೇವರಿಗೆ ಸ್ತೋತ್ರ ಆ ದಾವಿದನು ಆತನು ನೆಕ್ಸ್ಟ್ ರಾಜ ಆಗ್ತಾನೆ ರಾಜ ಆದ ನಂತರ ತನ್ನ ಕೊನೆಯವರೆಗೂ
तन जीवित कोने वरेगू आतन देवरन मरीलिला देवर सानिध्य मरीलिला देवर पाद मरीलिला इवतेष्टु जन दाविदनागे नानु सह देवर नन जीवमान कालवेल्ल यहोवन मनेयल्लि वास माडुत्ता नानु देवर प्रसन्नते होंदुकोबेकु नन्न गंडनु देवर प्रसन्नते होंदुकोबेकु नन्न मक्कळु देवर प्रसन्नते होंदुकोबेकु नावु सह देवर राज्यक्कागि नीतिगोस्कर तौकपडबेकु इगो इदु नावु सह पवित्रात्मन शक्तियिंद तुम्बल पड़ एस्टु जन आ वंदे वंदु वार नमगू कोडप्प अंत जन नी प्रार्थने माड्तीरि आ वंदु वार नमगू बेकु आ देवर प्रसन्नते होंदुकोबेकन्नुवंत वार नमगू बेकु आ वंदे वंदु वार नमगू बेकु अंत अनुववरु इवत्तु नन्न जोते सेरि प्रार्थने माड्तीर आ दाविदन होंदुकोंडंत वार नीवु सह ई आन्लैन होंदुकोंडु होगुवंते होंदुकोंडु होगुवंते निमगोस्कर नानु प्रार्थने माड्तेने कण्मुच्चोण प्रार्थने माडोण प्रार्थने कृपा सत्य संपूर्ण आगिरुव नम्म सर्वशक्तन तंदेय देवरे अय्या दिवस देव आ वंदे वंदु वरवन्न ननगे कोडु एंब अंशद कुरितागि इवत्तु आन्लैन नल्लि बंदंत मक्कळ जोते निन्नु मातादिदक्कागि स्तोत्र दाविदन होंदिकोंडंत वंदे वंदु वर यावुदंद्रे जीवमानवेल्ल देवर सन्निधानदल्लिद्दु आतन प्रसन्नते होंदिकोळ्ळुवदे आ प्रसन्नते होंदिकोंडिद्दक्कोस्कर साधारण दावीदनु इस्रायेलरिगे राजा आदनु अय्या इवत्तु सह यारेरेल्ल ई आन्लैन बंदंत मक्कळु ई वाक्य केळिसिकोंडु दावीदन हागे हौदु नानु देवर प्रसन्नते होंदुकोबेकु नानु देवर शक्ति होंदुकोबेकु नानु देवर अभिषेक होंदुकोबेकु अंत यारेरेल्ल कर्तने आ वंदे ओंदु वर ननगू बेकु एंबुदागि कर्तने ई आन्लैन अल्लि नम्मोंदिगे सेरि प्रार्थने माडुत्ता इद्दर कर्तने स्तोत्र यारु ननगे पवित्रात्मन शक्ति बेकु पवित्रात्मन बल बेकु पवित्रात्मन अभिषेक बेकु अंत हेळि कै एत्ति प्रार्थने माड्ता इद्दर कर्तने अवर मेले निन्न शक्ति इळियलि निन्न बल इळियलि निन्न अभिषेक इळियलि निन्न प्रसन्नते इळियलि कर्तने स्तोत्र हालेलुया म्यूजिक मगनि मगळे सहोदर सहोदरि प्रैस् द लॉर्ड शिष्यरु पवित्रात्मन शक्ति ओदिकोळ्ळोदक्किंत मुंचे ಅವರು ಸೇವೆ ಮಾಡಲಿಲ್ಲ ಅವರ ಜೀವಿ ಅವರ ಸೇವೆಯಲ್ಲಿ ಅದ್ಭುತಗಳು ನಡೆಯಲಿಲ್ಲ ಪವಿತ್ರಾತ್ಮ ಶಕ್ತಿ ಹೊಂದಿಕೊಂಡ ನಂತರ ದೆವ್ವಗಳು ಬಿಟ್ಟೋಯಿತು ಪಾರ್ಶ್ವವಾಯು ರೋಗಿಗಳು ಸ್ವಸ್ಥಾದರು ದೆವ್ವಗಳು ಬಿಟ್ಟೋಯಿತು ಕಣ್ಣಿಲ್ಲದವರಿಗೆ ಕಣ್ಣುಗಳು ಬಂತು ಸತ್ತವರು ಬದುಕಿದರು ಅಯ್ಯ ಸೇವೆಯಲ್ಲಿ ದೊಡ್ಡ ಮಹತ್ ಕಾರ್ಯಗಳು ನಡೆಯಿತು ಪವಿತ್ರಾತ್ಮ ಶಕ್ತಿ ಹೊಂದಿಕೊಂಡ ನಂತರ ಇವತ್ತು ಸಹ ಆನ್ಲೈನ್ನಲ್ಲಿ ಬಂದಂತ ಮಕ್ಕಳು ಯಾರ್ಯಾರು ಅನಾರೋಗ್ಯದಲ್ಲಿ ಬಂದಿದಾರೋ ಕಾಯಿಲೆಗಳಲ್ಲಿ ಬಂದಿದಾರೋ ಬಲಹೀನತೆಗಳ ಬಂದಿದಾರೋ ಅನೇಕ ವೈದ್ಯರಿಂದ ಸಹ ವಾಸಿಯಾಗದ ಗುಣವಾಗದ ರೋಗದಲ್ಲಿ ಯಾರು ಇವತ್ತು ಜೀವಿಸ್ತಾ ಇದ್ದಾರು ಈಗಲೇ ಸ್ವಸ್ಥತೆಯ ಶಕ್ತಿ ಬಿಡಿಗಡೆಯ ಶಕ್ತಿ ಗುಣಪಡಿಸುವ ಶಕ್ತಿ ವಾಸಿ ಮಾಡುವ ಶಕ್ತಿ ಒಬ್ಬೊಬ್ಬ ಮಕ್ಕಳನ್ನ ಹಾಕಲಿ ಕರ್ತನೆ ಸ್ತೋತ್ರ ಸ್ವಾಮಿ ಹಾಲೆಲೂಯಾ ಇನ್ನು ಯಾರ್ಯಾರು ಇದುವರೆಗೂ ಪವಿತ್ರಾತ್ಮನ ಶಕ್ತಿಯಿಂದ ಇದುವರೆಗೂ ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ಳಲಿಲ್ಲವೋ ಇವತ್ತು ಆ ಪವಿತ್ರಾತ್ಮನ ಶಕ್ತಿ ನನಗೆ ಬೇಕು ದೇವ ನನ್ನನ್ನು ಅಭಿಷೇಕಿಸುವಂತ ಯಾರ್ಯಾರೆಲ್ಲ ಕೈ ಎತ್ತಿ ಪ್ರಾರ್ಥಿಸ್ತಾ ಇದ್ದಾರೋ ನಿನ್ನ ಶಕ್ತಿ ಅವರ ಮೇಲೆ ಕಳಿಸು ನಿನ್ನ ಬಲ ಅವರ ಮೇಲೆ ಕಳಿಸು ನಿನ್ನ ಅಭಿಷೇಕ ಅವರ ಮೇಲೆ ಕಳಿಸು ನಿನ್ನ ಪ್ರಸನ್ನತೆ ಅವರ ಮೇಲೆ ಕಳಿಸು ಕರ್ತನೆ ಸ್ತೋತ್ರ ಇವತ್ತು ನಿಜವಾಗಲು ದೇವರ ಶಕ್ತಿ ದೇವರ ಬಲ ದೇವರ ಅಭಿಷೇಕ ದೇವರ ಪ್ರಸನ್ನತೆ ಹೊಂದಿದವರಾಗಿ ಕರ್ತನೆ ಈ ಆನ್ಲೈನ್ ನಿಂದ ಹೋಗಲಿಕ್ಕೆ ಸಹಾಯ ಮಾಡು ಕರ್ತನೆ ಸ್ತೋತ್ರ ಯೆಸಯ್ಯ ಕುಟುಂಬಗಳಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಹೊಂದಿಕೊಂಡು ಕುಟುಂಬಗಳಲ್ಲಿ ಒಂದು ವ್ಯತ್ಯಾಸ ನೋಡಲಿ ಕರ್ತನೆ ಸೇವೆಗಳಲ್ಲಿ ಒಂದು ವ್ಯತ್ಯಾಸ ನೋಡಲಿ ಕರ್ತನೆ ಸ್ತೋತ್ರ ಒಂದು ಬ್ರೇಕ್ ಥ್ರೂ ನೋಡಲಿ ಕರ್ತನೆ ಒಂದು ಉಜ್ಜೀವನ ನೋಡಲಿ ಕರ್ತನೆ ಸ್ತೋತ್ರ ಸ್ವಾಮಿ ಹಾಲೆಲೂಯಾ ಆ ಒಂದೇ ಒಂದು ವರ ಆ ದಾವಿದನು ಹೊಂದಿಕೊಂಡಂತ ಆ ಒಂದೇ ಒಂದು ವರ ಇವತ್ತು ಆನ್ಲೈನ್ ಅಲ್ಲಿ ಕೈ ಎತ್ತಿ ಪ್ರಾರ್ಥನೆ ಮಾಡುವ ಎಲ್ಲ ಮಕ್ಕಳ ಜೀವಿತದಲ್ಲೂ ಕರ್ತನೆ ನೀನು ಕರ್ತನೆ ಅಪ್ಪ ಆ ವರ ದಯಪಾಲಿಸು ಆ ಶಕ್ತಿ ಕಳಿಸು ಆ ಬಲ ಕಳಿಸು ಕರ್ತನೆ ಸ್ತೋತ್ರ ಅಯ್ಯ ನೀನು ಕರ್ತನೆ ಬಂದಂತ ಮಕ್ಕಳೆಲ್ಲರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ
ಇವತ್ತು ವಾಕ್ಯದ ಮೂಲಕ ನನ್ನ ಜೊತೆ ಮಾತಾಡಿದಕ್ಕಾಗಿ ಸ್ತೋತ್ರ ಎಲ್ಲಾ ಮಹಿಮೆ ನಿಮಗೆ ಸಲ್ಲಿಸುತ್ತೇನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆನ್ 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 ನಮ್ಮ ತಂದೆಯಾದ ದೇವರ ಪ್ರೀತಿ ಯೇಸು ಕ್ರಿಸ್ತನ ಕೃಪೆ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಸಭೆ ಮೇಲೆ ಮಕ್ಕಳೆಲ್ಲರ ಮೇಲಿರಲಿ ಆಮೆನ್ ಆಮೆನ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಪ್ರೀತಿ ದೇವರ ಮಕ್ಕಳೇ ದೇವರಿಗೆ ಸ್ತೋತ್ರ ನಾನು ನಂಬತೇನೆ ಈ ವಾಕ್ಯಗಳ ಮೂಲಕ ನಿಜವಾಗಿ ದೇವರು ನಿಮ್ಮ ಜೊತೆಗೆ ಮಾತಾಡಿದನಂತ ನಾನು ನಂಬತೇನೆ ಆ ಒಂದೇ ಒಂದು ವರ ದಾವಿದನು ಕೇಳಿದಂತ ವರ ಆ ವರ ಯಾವುದಂದ್ರೆ ದೇವರ ಪ್ರಸನ್ನತೆ ಹಾಗಾಗಿ ದೇವರ ಸ್ತೋತ್ರ ಆ ವರ ನೀವು ಸಹ ಹೊಂದಿಕೊಳ್ಳ್ರಿ ಹೊಂದಿಕೊಳ್ತೀರಂತ ನಾನು ನಂಬುತ್ತೇನೆ ಹೊಂದಿಕೊಳ್ಳ್ರಿ ಮತ್ತು ಈ ಸಂದೇಶ ನಿಜವಾಗಲೂ ನಿಮಗೆ ಆಶೀರ್ವಾದಕರವಾಗಿದ್ದರೆ ಪ್ರೀತಿ ದೇವರ ಮಕ್ಕಳೇ ಲೈಕ್ ಒತ್ತಿ ಕಮೆಂಟ್ಸ್ಗಳನ್ನು ಬರೆದು ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸ್ರಿ ಈ ರೀತಿ ನೀವು ಮಾಡುವಾಗ ನೀವು ನಮ್ಮ ಸೇವೆಯನ್ನು ಪ್ರೋತ್ಸಾಹ ಪಡಿಸಿದಂಗೆ ಆಗುತ್ತೆ ನಮಗೆ ಇನ್ನೂ ಎನ್ಕರೇಜ್ ಆಗುತ್ತೆ ಇನ್ನೂ ಬಲ ಆಗುತ್ತೆ ಮತ್ತು ಇನ್ನೂ ಆ ಬಲ ಹೊಂದಿದ ಸೇವೆಯಲ್ಲಿ ಮುಂದೆ ಹೋಗ್ತೇವೆ ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೊಟ್ರೆಸ್ ಪಾಸ್ಟರ್ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಇವತ್ತೇ ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಎಲ್ಲ ಸಂದೇಶಗಳು ಯೂಟ್ಯೂಬಲ್ಲಿ ಕೇಳ್ರಿ ಬಲ ಹೊಂದ್ರಿ ದೇವಶೋತ್ರ ದೇವರಿಗಾಗಿ ಜೀವಿಸ್ರಿ ದೇವರಿಗಾಗಿ ಬಾಳ್ರಿ ದೇವಶೋತ್ರ ಕೊನೆಯವರೆಗೂ ದೇವರಿಗಾಗಿ ಜೀವಿಸ್ರಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಮೆನ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಆಮೆನ್.